ಸಕಲ ಮುನಿಗಣ ಪೂಜಿತಂ ಸವಲೋಕವಂದಿತಂ ತ್ರಿಮೂರ್ತಿ ವಂದ್ಯ ವಿರಾಜಿತಂ ನಮಾಮಿ ಶರಣು ವಿನಾಯಕಂ ಜಯ ಜಯ ಜಯದಾರೇ ಜಯ ಪ್ರದೇ ಕಾತ್ಯಾಯನೀ ಮಗಾಮಾಯೇ ಭವಾನಿ ಭುವನೇಶ್ವರೀ ಜಯ ಜಯ ಜಯದಾರೇ ಜಯ ಪ್ರದೇ ಜಯ ದೇವಿ ಜಯ ಮಹೇ ಒಳ್ಳೆ ಗಜೇಂದ್ರ ಅಬ್ಬಬ್ಬಬ್ಬಬ್ಬ ಸೂರ್ಯ ಹುಟ್ಟೋದಾದ್ರೂ ತಡವಾಗಬಹುದು, ನೀನ್ ಬರೋದು ಮಾತ್ರ ತಡವಾಗಲ್ಲ. ಗಜೇಂದ್ರ ಲಂಚ್ಗೆ ಬೆಲ್ಲುಡಿ. ಲೇ ಗಂಟೆ ಹೊಡಿತು ಕಂದ್ರೆ ಊಟಕ್ಕೆ ಹೋಗೋಣ. ಗಜೇಂದ್ರ ಫೋರ್ಮನ್ ಗಂಗಣ್ಣನ ಕರಿ ಹೋಗು. ಸುಮ್ನರ ಬೆಲ್ಲಾಗ್ಲಿ. ಅಯ್ಯಪ್ಪ ಗಜೇಂದ್ರ
ಗಜೇಂದ್ರ ಕೈ ಸರ್ದಾರ್ ಹೇಳ್ಬಾರ್ದು ಕಣ, ಬೆಲ್ಲ ಕೊಡಿಸ್ತೀನಿ, ಬಾಳೆಹಣ್ಣು ಕೊಡಿಸ್ತೀನಿ, ಎಲ್ಲ ಕೊಡಿಸ್ತೀನಿ, ಆದ್ರೆ ಇವತ್ತಲ್ಲ ಸಂಬಳದಿನ. ಏನ್ರಿ ಮಾಡ್ತಿದ್ವಿ? ತಲೆನೋ ಇಲ್ಲ ಬೇಡ, ಹೊಟ್ಟೆನೋ ಅಯ್ಯ ಅಮ್ಮ, ಸೊಂಟನೋ, ರಾತ್ರಿ ಎಲ್ಲ ಕೆಲಸ ಜಾಸ್ತಿ. ಓವರ್ ಟೈಮ್ ಮಾಡಿದ್ರ? ಇಲ್ಲಲ್ಲ ಮನೇಲಿ. ಅದು ಅಂದ್ರೆ ಬಟ್ಟೆ ಒಗೆಯೋದು, ನೀರ್ ಜಗ್ಗೋದು, ಮಕ್ಕಳನ್ನ ಆಡ್ಸೋದು, ನಮ್ಮ ಹೆಂಡತಿ ಜೊತೆ ಸರಸ ಊಟ ಮಾಡಿದ್ರ? ಬರ್ಬೇಕಾಗಿತ್ತು. ಇಲ್ಲ, ಯಾಕಂದ್ರೆ ನಮ್ಮ ಹೆಂಗಸರಿಗೆ ಸ್ವಲ್ಪ ಮರಿ ಹುಷಾರಿರ್ಲಿಲ್ಲ, ಅದಕ್ಕೆ. ಇಲ್ಲ ಊಟ ಮಾಡಿ ನನ್ನ ಜೊತೆಲಿ. ಇಲ್ಲ ಊಟ ಮಾಡಂತೀರಾ? ಚೇರ್ ಹಾಕೊಳ್ಳಿ. ಪರವಾಗಿಲ್ಲ ಬಿಡಿ ಸರ್ದಾರ್ ರೇ. ಗಜೇಂದ್ರ 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 ಅಪ್ಪ. ಇವತ್ತು ದೇಶದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಅನ್ಯಾಯ ಅಕ್ರಮಗಳು ಜಾಸ್ತಿ ಆಗಿ ಅಶಾಂತಿ ತಾಂಡವಾಡುತ್ತಿದೆ. ನೆಮ್ಮದಿ ಅನ್ನೋದೇ ಕನಸಾಗಿರುವಂತ ಈ ಕಾಲದಲ್ಲಿ ನಾವುಗಳು ಅಂದ್ರೆ ಈ ಶಾಂತಿನಗರ ನಿವಾಸಿಗಳು ಸುಖ ಸಂತೋಷವಾಗಿ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಈ ಶಾಂತಿಯಮ್ಮ. ನಿಜ, ಅವಳು ಸಾಧಾರಣವಾದ ದೇವತೆ ಅಲ್ಲ, ಆದಿಶಕ್ತಿ ಸ್ವರೂಪಿಣಿ, ಸರ್ವ ಮಂಗಳೆ, ನಮ್ಮ ನಮ್ಮ ಭಕ್ತಿಗೆ ತಕ್ಕಂತ ಫಲ ಕೊಡೋ ಮಹಾತಾಯಿ. ಅವಳ ಪೂಜೆನ, ಅವಳ ಜಾತ್ರೆನ ಆದಷ್ಟು ವೈಭವದಿಂದ ಮಾಡಬೇಕು, ಅದಕ್ಕೆ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಸುಖಕ್ಕೆ ಆಧಾರ. ಟಂಟಣ, ನಾವಿಬ್ಬರು, ನಮಗೆ ಇಬ್ಬರು ಡ್ಯಾಡಿ ಮಮ್ಮಿ ಇಲ್ಲೇ ಇದಾರಲ್ಲ. ಸರಿ, ಟೈಮ್ ಆಯ್ತು, ಹೋಗೋಣ. ಅಶೋಕ್ ಅವಿನಾಶ್ ಹೋಗಿ ಆಟ ಆಡ್ಕೊಳ್ಳಿ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಓಹೋ, ಏನ್ರಿ ಇದು? ಏನು, ಜಾಗ ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಮಕ್ಕಳು ಆಡೋ ವಯಸ್ಸು, ಆಡ್ಲಿ ಅವರೆಲ್ಲ ಆಡ್ಲಿ, ನಾವಿಬ್ರು ಇಲ್ಲಾಡೋಣ. ಈಗ ನಾವು ಪಿಕ್ನಿಕ್ ಬಂದಿದೀವ, ಊರ್ಗೆ ಹೋಗಕ್ ಬಂದಿದೀವ. ಊರು ಊರಲ್ಲೇ ಇರುತ್ತೆ, ಎಲ್ಲೋಗುತ್ತೆ? ನಾನು ನೀನು ಈ ತರ ಜಾಗ, ಈ ತರ ಸಿಚುಯೇಷನ್, ಇದಕ್ಕೆಲ್ಲ ರಸಿಕತೆ ಇರ್ಬೇಕು ಕಣೇ. ಯಾಕ್ರಿ ಹಾಗೆ ನೋಡ್ತಾ ಇದೀರಾ? ನನ್ನ ಹೆಂಡತಿ ಸೌಂದರ್ಯ ನೋಡಪ್ಪ. ಈಗ ನಾನು ಎರಡು ಮಕ್ಳ ತಾಯಿ, ನೀನ್ ನೋಡ್ತಾ ಇದ್ರೆ ಅದೆಲ್ಲ ಮರ್ತೋಗುತ್ತೆ. ರೇಡಿಯೋದಲ್ಲಿ ಕೇಳಿದ್ರಲ್ಲ, ಏನ್ ಹೇಳಿದ್ರು, ಎರಡು ಮಕ್ಳು ಸಾಕು ಅಂದ್ರು, ಆದ್ರೆ ಇದೆಲ್ಲ ಏನ್ ಬೇಡ ಅನ್ನಿಲ್ವಲ್ಲ. ಮಕ್ಳು ನೋಡ್ತಾರೆ? ಮಕ್ಳು ನೋಡ್ತಾರ? ಹಾ, ಈಗ ಬಾ. ನನಗ್ ಗೊತ್ತು ನೀವ್ ಚೆಂಡ ಎಸಿತೀರ, ಆ ಚೆಂಡ್ ಬಂದು ಮಮ್ಮನ ಮಕ್ಕಕ್ಕೆ ಬೀಳುತ್ತೆ ಅಂತ, ಅದಕ್ಕೆ ಛತ್ರಿ ನೆಲ್ಲ ಇಟ್ಕೊಂಡಿದ್ದೆ ಅಲ್ವೇನೆ. ನಡೆ, ಹುರ್ಗ ಹೋಗ್ಬಿಡೋಣ. ಅಚ್ಚ ಬೆಂಕಿ ಅಲ್ಲೇ ಮಗ ನೋಡ್ತೀಯ? ಹೇ
ನಿಮ್ಮ ಕೈ ಮುಗಿತೀನಿ, ಅವ್ರನ್ನ ಸಾಯಿಸ್ಬೇಡಿ. ಈ ಚಂಡಾಲನ್ನ ಬಿಟ್ಬಿಡ್ದಕ್ಕ, ನಾನು ಬರೋದು ಒಂದ್ ನಿಮಿಷ ತಡವಾಗಿದ್ರು ನಿನ್ನ ಜೀವ ಸಹಿತ ಸುಟ್ಟಾಕ್ಬಿಡ್ತಿದ್ದ. ಬೇಡಿ, ಅವ್ರು ಹೊಡಿಲಿ ಬಡಿಲಿ ಸಾಯಿಸ್ಲಿ, ಅವ್ರು ತಾನೇ ನನಗ್ ದಿಕ್ಕು. ಅಂದ್ರೆ ಈ ಅಯೋಗ್ಯ ನನ್ ಗಂಡನ? ಅಯ್ಯ, ನೀನ್ ಆಕೆನ ಕೊಲ್ಲದಕ್ ಪ್ರಯತ್ನ ಪಟ್ರು ನಿನ್ನ ಮೇಲೆ ಆಕೆ ಎಷ್ಟು ಅಭಿಮಾನ ಇಟ್ಟಿದ್ದಲ್ಲಿ ನೋಡಿದ್ಯಾ? ಹೇಳು, ಆಕೆನ ಯಾಕೆ ಕೊಲ್ಲದಕ್ ಪ್ರಯತ್ನ ಪಡ್ತಿದ್ದೆ ಅಂತ ಹೇಳು. ವರದಕ್ಷಿಣೆಗೋಸ್ಕರ. ಛೀ, ಅಯ್ಯೋ ಪಾಪಿ, ಅಪ್ಪ ಅಮ್ಮನ ಬಿಟ್ಟು ನೀನೇ ಗತಿ ಅಂತ ನಿನ್ನೇ ನಂಬಿಕೊಂಡು ನಿನ್ ಜೊತೆಲಿ ಬಂದ ಈ ಹುಡುಗಿನ ಹಾಳು ಹಣಕ್ಕೋಸ್ಕರ ಈ ರೀತಿ ಕೊಲೆ ಮಾಡೋದಕ್ ನೋಡಿದ್ಯಾ? ಏ ಮಿಸ್ಟರ್, ವರದಕ್ಷಿಣೆ ಕೇಳೋರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಅಂತ ಗೊತ್ತಿದೆ ತಾನೆ? ಮನಸ್ಸಾಕ್ಷಿಗೆ ಹೆದರದೇರೋ ಇವನು, ಇನ್ನು ಸರ್ಕಾರಕ್ಕೂ ಕಾನೂನಿಗೆ ಹೆದರ್ತಾನ? ಮನುಷ್ಯ ಮನುಷ್ಯನಾಗ್ ಬರೋದನ್ನ ಕಲಿಬೇಕು, ಅಲ್ಲಿವರೆಗೂ ಇಂಥ ಅನ್ಯಾಯಗಳು ತಪ್ಪಲ್ಲ. ವರದಕ್ಷಿಣೆ ಎಷ್ಟು ಕೊಡ್ಬೇಕು ನಿಮಗೆ ಹೇಳ್ರಿ? ಎಷ್ಟಲ್ಲ? 25,000. ತಗೊಳ್ಳಿ, ತಗೊಂಡ್ ಹೋಗಿ ಮಾರಿ. ಇನ್ಮೇಲಾದ್ರೂ ಕಟ್ಕೊಂಡು ಹೆಂಡತಿ ಕಣ್ಣಲ್ಲಿ ಕಣ್ಣೀರ್ ಹಾಕಿಸ್ಬೇಡಿ, ತಗೊಳ್ರಿ. ಬೇಡಿ ಮಾ, ಬೇಡಿ. ನಾನು ಮಾಡಿದ ತಪ್ಪು, ನಮ್ಮಪ್ಪ ನಮ್ಮಣ್ಣನ ಮಾತು ಕೇಳ್ಕೊಂಡು ನಾನು ಮಾಡಬಾರ್ದು ತಪ್ಪೆಲ್ಲ ಮಾಡ್ಬಿಟ್ಟೆ. ರಮ, ನನ್ನ ಚೆಮ್ಸ. ಅಣ್ಣ, ದೇವ್ರ ಹಾಗೆ ಬಂದು ನನ್ನನ್ನು ಕಾಪಾಡಿದ್ರಿ, ನಿಮ್ಮ ಉಪಕಾರನ ನಾನು ಎಂದಿಗೂ ಮರೆಯಲ್ಲ. ಮಿಸ್ಟರ್, ನಾವು ಆ ಕಡೆ ಹೋದ್ಮೇಲೆ ಮತ್ತೆ ನಿಮ್ಮ ಹೆಂಡ್ತಿನ? ಖಂಡಿತ ಹೋಗ್ಲಿಲ್ಲ ಸರ್, ನನ್ನ ನಂಬಿ ಸರ್. ನನ್ನ ಕೂಲಿ ಆದ್ರೆ ಮಾಡಿ ನನ್ನ ಹೆಂಡ್ತಿನ ನಾನು ಸಾಕ್ತೀನಿ ಸರ್. ಇನ್ಮೇಲೆ ನಮ್ಮಪ್ಪ ನಮ್ಮಣ್ಣನ ಆಶ್ರಯಕ್ಕೆ ಹೋಗಲ್ಲ ಸರ್, ನನ್ನ ನಂಬಿ ಸರ್. ವೆರಿ ಗುಡ್, ಕೀಪ್ ಇಟ್ ಅಪ್. ಸದ್ಯ ಈಗಲಾದ್ರೂ ಗಂಡಸ್ ತರ ಮಾತಾಡಿದ್ರಲ್ಲ. ಬಂದೆ. ನಿನ್ ಮಗ ಬಂದ್ಬಿಟ್ಟ ಕಣೆ. ಅಶೋಕ್, ಅವಿನಾಶ್, ಅಜ್ಜಿ, ಹೂನಪ್ಪ ಬಂತು. ಏನು ಅಲ್ಲೋಡು, ಮಕ್ಕಳೇನ್ ಮಾಡ್ತಿದ್ದಾರೆ ಅಂತ? ಅದೇ ನಾನು ಮಾಡ್ತಿದ್ದೀನಿ. ನಿಮ್ಗೇನ್ ಬೇರೆ ಕೆಲ್ಸ ಇಲ್ವಾ? ಸದ್ಯಕ್ಕಿದೆ ಕೆಲ್ಸ. ಏ ಅತ್ತೆ, ಇಳಿಸಿ ಅವನ, ಇಳಿಸಿ ಅವನ. ಯಾಕಮ್ಮ, ಸೊಂಟ ಹುಡುಕಿದ್ರೆ ಹೆಂಗ್ ಮಾಡುದು? ಚಿಕ್ಕ ಮಗುನ ಅವನು. ನೀನ್ ಹೇಳೋದೇನೋ ನ್ಯಾಯವೇ, ಆದ್ರೆ ಏನ್ ಮಾಡ್ಲಿ, ಮೊಮ್ಮಕ್ಕಳನ್ನ ಎತ್ಕೊಂಡು ಓಡಾಡಬೇಕು ಅನ್ನೋ ಆಸೆ ಇನ್ನೂ ಹೋಗಿಲ್ಲ. ಹೋಗ್ಲಿ, ನೀನೇ ಒಂದು ಪುಟ್ಟ ಹೆಣ್ಣು ಮಗನ ಎತ್ಕೊಟ್ಬಿಟ್ರ. ಅಮ್ಮಮ್ಮ, ಇನ್ನು 10 ಗಂಡು ಮಕ್ಕಳಾಗ್ಲಿ ಅಂತ ಬೇಕಾದ್ರೆ ಆಶೀರ್ವಾದ ಮಾಡು, ಆದ್ರೆ ಹೆಣ್ಣು ಅಂತ ಮಾತ್ರ ಹೇಳ್ಬೇಡ. ಯಾಕಪ್ಪ ಹಾಗಂತೀಯ? ಕನ್ಯಾದಾನ ಮಾಡೋದು ಪುಣ್ಯದ ಕೆಲ್ಸ. ಹೌದಪ್ಪ, ಅದು ನಿಮ್ ಕಾಲದಲ್ಲಿ. ಈಗ ನಾವು ಕನ್ಯಾ ದಾನ ಮಾಡ್ತೀವಿ, ಅವರು ಕನ್ಯಾ ದಹನ ಮಾಡ್ತಾರೆ. ಏನಪ್ಪ ನೀನ್ ಹೇಳ್ತಿರೋದು? ಅಮ್ಮ, ನಾವು ಊರ್ ಬರ್ಬೇಕಾದ್ರೆ ದಾರಿಲಿ ಒಂದು ಘಟನೆ ನಡೀತು. ವರದಕ್ಷಿಣೆ ಕೊಡ್ಲಿಲ್ಲ ಅಂತ ಒಂದು ಹೆಣ್ಣನ್ನ ಗಂಡ ಬಾವ ಮಾವ ಮೂರ್ ಜನ ಸೇರಿ ಸೀಮೆಣ್ಣೆ ಸುರಿದು ಹತ್ತಿಸ್ತಾ ಇದ್ರು. ಆಮೇಲೆ ನಮ್ ಡ್ಯಾಡಿ ನುಗ್ಗಿ ಆ ಮೂರ್ ಜನನ್ನು ಡಿಶಿಮ್ ಡಿಶಿಮ್ ಅಂತ ಚಿಚ್ಚಾಕ್ ಬಿಟ್ರು. ಹೌದೇನು? ಅದ್ರಲ್ಲಿ ಇಬ್ರು ಓಡೋದ್ರು, ಇನ್ನೊಬ್ಬ ನಮ್ ಡ್ಯಾಡಿ ಕಾಲಕ್ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ. ತುಂಬಾ ಒಳ್ಳೆ ಕೆಲ್ಸ ಮಾಡ್ದೆಪ್ಪ ಅನ್ಬಣ. ಇವನು ಈ ಸರ್ದಾರನ್ ಮಗ ಕಣೆ. ಓಹೋಹೋ ಗಜೇಂದ್ರ, ನಿನ್ನ ಮರ್ತು ಬಿಟ್ಟಿದ್ದೆ. ತಿಂಬರಾಡಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ನಡೀತಾ ಇಲ್ವಾ ಗಜೇಂದ್ರ? ಸುಳ್ಳ್ಯ ಕೇಳ್ತಿದ್ದೀಯ? ಮಕ್ಳ, ಇದೇನ್ ಗೊತ್ತಾ? ಮೂತಾರ್ಗನ್ನು ಕಡಿತ ನಾನ್ ಬಾರಿಸ್ತೀನಿ. ಓ, ನೀವು ಬಾರಿಸೋದಲ್ಲ, ಮತ್ಯಾರು ಬಾರಿಸೋದು? ಆನೆ ಬಾರಿಸುತ್ತೆ. ತಾತ, ನನಗೆ ರೀಲ್ ಬಿಡ್ತಿರಲ್ಲ ತಾತ, ಆನೆ ಇಲ್ಲಾದ್ರೂ ಮೌತಾರ್ಗನ್ ಬಾರಿಸುತ್ತಾ? ನೋಡ್ತಾ ಇರಿ, ಬಾರಿಸುತ್ತೆ. ಜೇಂದ್ರ, ಬಾರಿಸ್ ತೋರ್ಸ. ನೋಡಿದ್ರ ಏನೇನ್ ಮಾಡ್ತಾ ಇದ್ದಾರಾ?
ಪೂಜೆ ಮಾಡುತ್ತೆ, ಗಂಟೆ ಹೊಡೆಯುತ್ತೆ. ಗಂಟೆ ಆಮೇಲೆ ಹೊಡೆಸೋರಂತೆ, ಮೊದಲು ಊಟಕ್ಕೆ ಬನ್ನಿ ಬಾಪ. ನಡೀರಿ ಬಾಮ್ಮ. ಬಾಪ ಹೋಗೋಣ. ಸರ್ದಾರ ಖಡ್ಗಕ್ಕೆ, ವಿಜಯ ಖಡ್ಗಕ್ಕೆ, ವೀರ ಖಡ್ಗಕ್ಕೆ, ಶಕ್ತಿ ಖಡ್ಗಕ್ಕೆ, ವಿಜಯ ಖಡ್ಗಕ್ಕೆ, ವೀರ ಖಡ್ಗಕ್ಕೆ, ಶಕ್ತಿ ಖಡ್ಗಕ್ಕೆ. ಓ ಖಡ್ಗ ಬಂದು ಬಂದ್ರು, ಖಡ್ಗ ಬಂದು ಬಂದ್ರು. ತಲತಲಾಂತರದಿಂದ ಬಂದ್ರೆ ಕಡ್ಗ ಇದು, ಮತ್ತೆ ಒಂದ್ ದಿವಸ ಹೊರಗೆ ತೆಗೆದಿದ್ದೆ ನೋಡಿಲ್ಲ. ಹೊರಗೆ ತೆಗೆದ್ರೆ ತಲೆಗಳು ಕಚ್ಚೆ ನಿಂತಲಲ್ಲ. ಯಾರು ಅನ್ಯಾಯ ಅಕ್ರಮ ಮಾಡ್ತಾರೋ ಅವ್ರ ತನ ಕಚ್ಚೆ. ಸರ್ದಾರ ಖಡ್ಗಕ್ಕೆ. ಈ ಖಡ್ಗನ ಯಾರೇ ಹಿಡಿದ್ರು ಶಕ್ತಿ ತಾನಾಗೆ ಬರ್ತಂತೆ. ಅದಕ್ಕೇನೆ ವರ್ಷ ವರ್ಷ ನಡೀತಿರೋ ಈ ಶಾಂತಿಯಮ್ಮನ ಜಾತ್ರೆಯಲ್ಲಿ ಈ ಖಡ್ಗನ ಪೂಜೆಗಿಟ್ಟು ಶಾಂತಿ ಮಾಡ್ತಾರೆ. ಇಲ್ಲ ಅಂದ್ರೆ ಗುಂಡುಗಳನ್ನ ಚೆನ್ನಾಗಿ ಬಿಡುತ್ತೆ. ಕಾರಣ ಇಲ್ಲದೆ ಖಡ್ಗನ ಹೊರೆಯಿಂದ ಹೊರಗೆ ತೆಗೆಯೋ ಹಾಗೆ ಇಲ್ವಂತೆ. ಒಂದ್ ವೇಳೆ ತೆಗೆದ್ರೆ ಮುಗೀತು. ವೈರಿಗಳ ರಕ್ತದ ಅಭಿಷೇಕ ಮಾಡೋವರೆಗೂ ಒಳಗಡೆ ಇಡೋ ಹಾಗೆ ಇಲ್ವಂತೆ. ಹಾಗೆ ತೆಗೆಯೋದೇ ಬೇಡ, ಕಟ್ಟಿಗೆಯಲ್ಲಿ ಹೀಗೆ ಹಾಕಿಸ್ಕೊಳ್ಳೋಣ. ವಿಜಯ ಖಡ್ಗಕ್ಕೆ. ಅಲ್ಲಪ್ಪ, ಈ ಸರ್ದಾರ್ಗೆ ಆ ಖಡ್ಗ ಯಾರು ಕೊಟ್ರು? ಅವ್ರ ಅಪ್ಪ ಕೊಟ್ರು. ಅವ್ರ ಅಪ್ಪನ್ಗೆ? ಅವ್ರ ಅಪ್ಪ. ಅವ್ರ ಅಪ್ಪನ್ಗೆ? ಅವ್ರ ಅಪ್ಪ. ಅಪ್ಪ 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 ಅಪ್ಪ, ನನ್ನ ಕೈ ಬಿಟ್ಟು ಬಿಡ್ರಪ್ಪ. ಬಂದೇವಮ್ಮ ಬೇಡಲಿಕ್ಕೆ, ನಿನ್ನ ನೋಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ಕಂದೇವಮ್ಮ ಬೆಳಗಲಿಕ್ಕೆ, ದೀಪ ಬೆಳಗಲಿಕ್ಕೆ, ಕಾಯಿ ಒಡೆಯಲಿಕ್ಕೆ. ಶಾಂತಿಯಮ್ಮ ನಿನ್ನ ನಂಬಿನ ಬಂದೆನು, ಶಾಂತಿಯನ್ನು ನೀಡು ಎಂದು ಕೈ ಮುಗಿವೆನು. ಬಂದೇವಮ್ಮ ಬೇಡಲಿಕ್ಕೆ, ಬೇಡಿ ಹಾಡಲಿಕ್ಕೆ, ಹಾಡಿ ತಿಳಿಯಲಿಕ್ಕೆ. ಬಂದೇವಮ್ಮ ಬೇಡಲಿಕ್ಕೆ, ಮಳೆಯ ಸುರಿಯಲಿಕ್ಕೆ, ಧಾನ್ಯ ಬೆಳೆಯಲಿಕ್ಕೆ. ಬಂದೇವಮ್ಮ ಬೇಡಲಿಕ್ಕೆ, ನಿನ್ನ ನೋಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ಬಂದೇವಮ್ಮ ಬೇಡಲಿಕ್ಕೆ, ದೀಪ ಬೆಳಗಲಿಕ್ಕೆ, ಕಾಯಿ ಒಡೆಯಲಿಕ್ಕೆ. ಕಾಮಧೇನುವಂತೆ ನೀನು ನಮ್ಮ ಪಾಲಿಗೆ,
ಜ್ಯೋತಿಯಮ್ಮ ನೀನು ತಾಯೇ ನಮ್ಮ ಊರಿಗೆ, ಕಪ್ಪನೆ ಮುಗಿಲಾಗುವೆ ಕರಗುತ ನೀರಾಗುವೆ, ತಾಯೇ ನೆಲದಲ್ಲಿ ಹಸಿರಾಗಿರುವೆ. ಬಂದೇವಮ್ಮ ಬೇಡಲಿಕ್ಕೆ, ನಿನ್ನ ನೋಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ಬಂದೇವಮ್ಮ ಬೇಡಲಿಕ್ಕೆ, ದೀಪ ಬೇಡಲಿಕ್ಕೆ, ತಾಯಿ ಹೊಳೆಯಲಿಕ್ಕೆ. ಶಾಂತಿಯಮ್ಮ ರಾಮದ್ವೇಷ ಕಾಡದಂತೆ ನೋಡು ನಮ್ಮನು, ಯಾವ ಪಾಪ ಸೋಕದಂತೆ ತಾಯಿ ನಮ್ಮನು, ಪ್ರೀತಿಯಿಂದ ಬಾಳುವಂತೆ ನೋಡು ನಮ್ಮನು, ಭೀತಿ ದೂರವಾಗುವಂತೆ ತಾಯಿ ನಮ್ಮನು, ಪಾರ್ವತಿ ಜಗದೀಶ್ವರಿ ಶಂಕರಿ ರಾಜೇಶ್ವರಿ ತಾಯೇ ರಕ್ಷಿಸು ಕರುಣಾಕರಿ. ಬಂದೇವಮ್ಮ ಬೇಡಲಿಕ್ಕೆ, ನಿನ್ನ ನೋಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ಬಂದೇವಮ್ಮ ಬೆಳಗಲಿಕ್ಕೆ, ದೀಪ ಬೆಳಗಲಿಕ್ಕೆ, ಕಾಯಿ ಒಡೆಯಲಿಕ್ಕೆ. ಶಾಂತಿಯಮ್ಮ ನಿನ್ನ ನಂಬಿನ ಬಂದೆನು, ಶಾಂತಿಯನ್ನು ನೀಡು ಎಂದು ಕೈ ಮುಗಿವೆನು. ಬಂದೇವಮ್ಮ ಬೆಳಗಲಿಕ್ಕೆ, ನಿನ್ನ ನೋಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ಬಂದೇವಮ್ಮ ಬೆಳಗಲಿಕ್ಕೆ, ದೀಪ ಬೆಳಗಲಿಕ್ಕೆ, ಕಾಯಿ ಒಡೆಯಲಿಕ್ಕೆ. ಜನತೆಗೂ ಹಾಗೂ ಪ್ರಮುಖರಿಗೂ ನಮಸ್ಕಾರ. ಯಾಕೆಲ್ಲ ಹಾಗ್ ನೋಡ್ತಾ ಇದ್ದೀರಾ? ಓಹೋ, ಯಾರಪ್ಪ ಈ ಹೊಸ್ಮುಖ ಅಂತನ? ಈಗ ಗೊತ್ತಾಯ್ತಾ? ನಾನ್ ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೆ ನೀವುಗಳು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಧರ್ಮಾಧಿಕಾರಿ ಧರ್ಮ ಏನು, ದೇವಸ್ಥಾನದ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆಯೋ? ಸಾಹುಕಾರ ಶಂಕರಪ್ಪನವರು, ಜೋಡಿದಾರ್ ಶಿವಪ್ಪನವರು, ಡಾಕ್ಟರ್ ಶೈಲೇಶ್, ನೀವು ಸರ್ದಾರ್ ಗೋಪಿನಾಥ್ ಅಲ್ಲ? ಓ, ನೀವೆಲ್ಲ ಶಾಂತಿಯಮ್ಮನ್ನ ಭಕ್ತಿಯಿಂದ ಪೂಜೆ ಮಾಡೋ ಹೊತ್ತಿಗೆ ಈ ಊರಲ್ಲಿ ಶಾಂತಿ ತುಂಬಿರೋದು. ಆದ್ರೆ ಅದ್ ಸಾಲದು, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಆದಷ್ಟು ಬೇಗ ನಿಮಗಿಲ್ಲಿ ಒಂದು ಸ್ವರ್ಗಾನೇ ಸೃಷ್ಟಿ ಮಾಡ್ತೀನಿ. ಮಿಸ್ಟರ್, ಸದ್ಯಕ್ಕೆ ಈ ಬೂರ್ಸ್ಕಾಲ್ ತೆಗಿತೀರಾ? ಯಾಕೆ? ಇದು ದೇವರಿರೋ ಸ್ಥಳ. ಓ ಸಾರಿ, ಓಕೆ ಬಾಯ್. ಬರ್ತೀನಿ.
ಮಾತಾಡೆ ಶಾಂತಿ ಅಮ್ಮ, ಬ್ಲೆಸ್ ಮೀ. ಒಳ್ಳೆ ಬಿರುಗಾಳಿ ಬಂದಾಗ ಬಂದು ಸುಂಟರಗಾಳಿ ಹೋದಾಗ ಹೋಗ್ತಾನಲ್ಲ, ಯಾರು ಇವನು? ಏನಿದು ಅಮೃತ? ಅಮೃತ ಏನ್ ಗಂಗಣ್ಣ, ಕೊನೆಗೂ ಸ್ವರ್ಗಕ್ಕೆ ಬಂದೆ ಬಿಟ್ಟೆ? ಈಗ ತಾನೆ ಬಂದೆ. ಏನೇನ್ ನೋಡ್ದೆ? ನಾನು ಈಗ ತಾನೆ ಬಂದೆ, ಈಗ್ಲೇ ಪ್ರಾರಂಭ. ಏ ಹುಡುಗಿ, ಇನ್ನು ಏನೇನಿದೆ? ಕುಂಟ ಇದೆ, ಮಸಾಜ್ ಇದೆ, ದುಡ್ ಮಾಡೋದು ಇದೆ. ಯಾವ್ ನೋಡಿ, ಯಾವ್ ಕುಟಿ? ಮೊದಲು ಕುಣಿತ ನೋಡೋಣ. ಅಂದರ್ ಬಾಹರ್ ಬನ್ನಿ ಬನ್ನಿ ಬನ್ನಿ. ಈಗ ನಿಮ್ಮ ಅದೃಷ್ಟ ಪರೀಕ್ಷೆ. 10 ರೂಪಾಯಿಗೆ, 20 ರೂಪಾಯಿ, 20 ರೂಪಾಯಿಗೆ, 60 ರೂಪಾಯಿ, 100ಕ್ಕೆ 300 ರೂಪಾಯಿ. ಹಾಕಿ ಹಾಕಿ ಮುಖ ನೋಡಿ, ಸುಖ ಇಲ್ಲ ಅಣ್ಣ. ಬೇಗ ಬೇಗ ಹಾಕಿ. ಯಾರೇ ಕೋತಿ? ನಿಜವಾಗಿಯೂ ಸರ್ಕಾನೆ, ನೀನು ಧನಲಕ್ಷ್ಮಿನೆ. ಸಂಪಿಗೆ ಹೂವ ಕಂಪಿಗೆ ಸೋತೆನೆ, ಹತ್ತಿರ ಬಾ. ತಂಪಿನ ವೇಳೆ ಇಂಪಿನ ರಾಗಕ್ಕೆ ಹೋಯ್ ಸೋಲೆನು ನಾ. ಸಾಕು ನಿನ್ನಾಟ, ಇಂಥ ತುಂಟಾಟ ಹೀಗೆ ತಕೆ. ಮುತ್ತನೊಂದ ಕೊಟ್ಟು ಕೇಳು, ಸಂಪಿಗೆ ಹೂವ ಕಂಪಿಗೆ ಸೋತೆನೆ, ಹತ್ತಿರ ಬಾ. ತಂಪಿನ ವೇಳೆ ಇಂಪಿನ ರಾಗಕ್ಕೆ ಹೋಯ್ ಸೋಲೆನು ನಾ.
ತಣ್ಣನೆ ಗಾಳಿ ಬೀಸಿ ಚಿನ್ನ ಚಳಿಯ ತುಂಬಿದೆ, ನನ ನಡುಗಿದೆ ಬಿಸಿ ಕಾಣದೆ ನೀ ಬಡಿ ಬರದೆ. ಬೆಂಕಿಯಲ್ಲ ನಾನು ನಲ್ಲ ಬಿಸಿಯ ತುಂಬಲು, ನನ್ನ ಬಳಿಯಲ್ಲಿ ಹೊಸದೇನಿದೆ ಸಂತಸ ಕೊಡಲು. ಇನ್ನು ಹತ್ತು ತೊಟ್ಟಿಲು ತೂಗಿದರು ಚಿನ್ನ ನಿನ್ನ ಅಂದವು ಹೋಗುವುದೇ. ಮೊದಲ ವಯಸ್ಸು ಈಗಿಲ್ಲ, ಇನ್ನು ಚಪಲ ಹೋಗಿಲ್ಲ ಹೀಗೆ ತಕೆ. ಹಪ್ಪಿಕೊಂಡು ನನ್ನ ಕೇಳು, ಸಂಪಿಗೆ ಹೂವ ಕಂಪಿಗೆ ಸೋತೆನೆ ಹತ್ತಿರ ಬಾ. ಸಂಪಿನ ವೇಳೆ ಇಂಪಿನ ರಾಗಕ್ಕೆ ಹೊಯ್ ಸೋಲೆನು ನಾ. ಬಯಲಲ್ಲಿ ದಿನ ನುಡಿಯುತ್ತಲಿರೆ ನಾಚಿಕೆ ಬರಲು. ಮುಗಿಲ ಮರೆಯ ಚಂದ್ರ ತುಂಬ ಸೊಗಸು ಎನ್ನುವರು, ಸೆರಗಿನ ಮರೆ ಸೌಂದರ್ಯ ವಾರಿಯದ ಜನರು. ಇನ್ನು ಏಕೆ ಬೇಡದ ಆಸೆಗಳು, ಸಾಲದೇನು ಎರಡು ಕಂದಗಳು. ಮನದ ಬಯಕೆ ಇಂಗಿಲ್ಲ, ತುಟಿಯ ಹೊಳಪು ಹೋಗಿಲ್ಲ ಸಾಕಾಯಿದೆ. ಕೊನೆಯಲ್ಲಿ ಬಂದು ಕೇಳು, ಸಂಪಿಗೆ ಹೂವ ಕಂಪಿಗೆ ಸೋತೆನೆ ಹತ್ತಿರ ಬಾ. ತಂಪಿನ ವೇಳೆ ಇಂಪಿನ ರಾಗಕ್ಕೆ ಹೊಯ್ ಸೋಲೆನು ನಾ. ಸಾಕು ನಿನ್ನ ಏಕೆ ತುಂಟಾಟ ಹೀಗೆ ತಗೆ. ಮುತ್ತನೊಂದು ಕೊಟ್ಟು ಕೇಳು, ಸಂಪಿಗೆ ಹೂವ ಕಂಪಿಗೆ ಸೋತೆನೆ ಹತ್ತಿರ ಬಾ. ತಂಪಿನ ವೇಳೆ ಇಂಪಿನ ರಾಗಕ್ಕೆ ಹೋಯ್ ಸೋಲೆನು ನಾ. ಅಮ್ಮ ಅಮ್ಮ ಅಪ್ಪ ಇನ್ನು ಬಂದಿಲ್ಲ? ಇನ್ನೇನ್ ಬಂದ್ಬಿಡ್ತಾರಮ್ಮ. ಓ ಬಂದ್ರು ಅಂತ ಕಾಣುತ್ತೆ, ಇರೋ. ಬಾಗಿಲು ತೆಗ್ದೇ ಇದೆ, ಒಳಗ್ ಬನ್ರಿ. ಏಯ್ ಎಷ್ಟೊತ್ತಿಗೆ ಬಾಗಿಲ ತೆಗೆಯೋದು? ಬೆವರಿಸಿ ಬೆವರಿಸಿ ಮುಳ್ಳ. ಎಲ್ಲಿದೀಯ ಕನಸಲ್ಲ? ಏಯ್ ಎಲ್ಲಿ ಎಲ್ಲಿ ಸಿಕ್ಕು ನೀನು? ಆ ಏಯ್ ಏಯ್ ಸರಿ ಅಪ್ಪ, ಚೆಂಡು ತಂದ್ಯಾ? ಚೆಂಡು ಬಾಳು. ಯಾಕ್ರಿ ಮಗನ್ ಹಾಗೆ ನುಗ್ತಿದ್ದೀರಾ? ನನ್ನ ಇಷ್ಟ ಕಣೆ, ನನ್ನ ಮಗಳು, ಅವಳು ನೋಗ್ತೀನಿ ಬಡಿದೀನಿ ಸಾಯಿಸ್ತೀನಿ, ಅದನ್ನ ಕೇಳಕ್ ನೀನ್ ಅವಳೆ. ಈ ಹಾಳಾದ ಕ್ಲಬ್ ನಮ್ಮೂರಿಗೆ ಬಂದಾಗ್ಲಿಂದ ನಮ್ಮನೆ ನರ್ಕ ಆಗ್ಬಿಟ್ಟಿದೆ. ಅದೇ ಸ್ವರ್ಗ ಈ ಮನೇನೆ ನರಕ. ಮುಚ್ಚೆ ಬಾಯಿ ಮೂರಿಗೆ ಹೋಗ, ಗಂಡನ ಮುಖ ನೋಡಿ ಅಳತ್ತಾಳೆ. ಏಯ್ ಬಸವರಾಜಪ್ಪನ ಸ್ವರ್ಗದಲ್ಲಿ ಹುಡುಗಿಯರು ಹೇಗಿದ್ದಾರೆ ಗೊತ್ತೇನೆ? ಆಪಲ್ 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 ಇದಾಗಿದ ಆಪಲ್ ಅಂದ್ರೆ ಗೊತ್ತ ನಿಂಗೆ? ಸೇಬು ಸೇಬು ಆಗಿದ್ದಾರೆ ಅವರು. ನೀನು ಇದೀಯ ನಮ್ಮ ಟಿಂಬರ್ ಯಾರ್ಡ್ ಮರದ ದಿಮ್ಮೆ ಥರ. ಅಲ್ಲೋದ್ರು ಅದೇ ಮರದ ದಿಮ್ಮೆ, ಮನೆಗೆ ಬಂದ್ರು ಇದೇ ದಿಮ್ಮೆ. ದುಂಬೆ ಅಮ್ಮ ಅಪ್ಪ. ಅಮ್ಮ ಶಾಂತಿ ಅಮ್ಮ, ಈ ನರಕದಿಂದ ನೀನೇ ನಮ್ಮನ್ ಪಾರ್ ಮಾಡಮ್ಮ. ನಮ್ಮೂರು ಋಷಿಗಳ ತಪೋವನ ಇದ್ದಾಗಿತ್ತು. ಆ ನಮ್ಮ ತಾಯಿಗೆ ನಮ್ಮ ಮೇಲೆ ಏನ್ ಕೋಪ ಬಂತೋ ನಾಕಾಣೆ. ಆ ಬಸವರಾಜ ಕಡೆಯವ್ರು ಬಂದು ನಮ್ಮ ಶಾಂತಿನೂ ಹಾಳಾಯ್ತು, ನಮ್ಮ ದೇವಸ್ಥಾನಕ್ಕೆ ವರಮಾನನೂ ಕಮ್ಮಿ ಆಯ್ತು. ಸಂಜೆ ಆದ್ರೆ ದೇವಸ್ಥಾನದ ಕಡೆ ಒಬ್ರು ಸುಳ್ಳಿಲ್ಲ ಅಂತಾರೆ. ಬಸವರಾಜನ ಕಡೆಯವರು ಅದನ್ನ ಮಾಯಾ ಲೋಕ ಅಂತಾರೆ. ನಿಜ ಹೇಳಬೇಕು ಅಂದ್ರೆ ಅದು ಮೋಸದ ಲೋಕ. ಸರ್ದಾರ್ರಿ, ನಮ್ಮವ್ರು ಎಷ್ಟು ಒಳ್ಳೆಯವರು ಅಂತ ನಿಮಗೆ ಗೊತ್ತಿದೆ. ಈ ಕ್ಲಬ್ ಬಂದಾಗ್ಲಿಂದ ನಮ್ಮವರು ಕುಡಿದೇ ಇರೋ ದಿನಾನೇ ಇಲ್ಲ.
ರಾತ್ರಿ ಆಯ್ತು ಅಂದ್ರೆ ತುರಾಡ್ಕೊಂಡು ಮನೆಗೆ ಬರ್ತಾರೆ, ನನ್ನ ನನ್ನ ಮಕ್ಕಳು ದನ ಬಡ್ದಾಗ ಬಡೀತಾರೆ. ಸರ್ದಾರೆ, ನನ್ನ ಮಗಳು ಮದ್ವೆಗೆ ಅಂತ ಹಣ ಸೇರಿಸಿಟ್ಟಿದ್ದೆ, ಅದನ್ನ ನನ್ನ ತಮ್ಮ ಬಂದು ಬೀಗ ಹೊಡೆದು ಹಣನೆಲ್ಲ ಎತ್ಕೊಂಡು ಹೋಗಿ ಕ್ಲಬ್ ಅಲ್ಲಿ ಕುಡ್ದು ಕುಡ್ದು ಹಾಳಾಗ್ತಿದ್ದಾನೆ. ನಮ್ಮ ಯಜಮಾನ್ರು ಸಂಬಳನೇ ಮನೆಗೆ ತರಲ್ಲ, ದಿನ ಕುಡ್ಕೊಂಡ್ ಬರ್ತಾರೆ, ಕೇಳಿದ್ರೆ ಸಿಕ್ಕಾಪಟ್ಟೆ ಹೊಡಿತಾರೆ. ಅವ್ರಿಗೆ ನೀವೇ ಬುದ್ಧಿ ಹೇಳ್ಬೇಕು ಸರ್ದಾರ್ರೆ. ಕೃಷ್ಣಯ್ಯ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಆಯ್ತು ಸರ್. ಏನ್ ಸರ್ದಾರ್ರೆ, ಗುಂ ಕಟ್ಕೊಂಡೇ ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದೀರಾ? ಜನರ ರಕ್ಷಣೆಗೆ ಅಂತ ಇರೋರು ತೂಗುಡಿಸಿರೋದನ್ನ ನೋಡಿ ಎಪ್ಸೋದಕ್ಕೆ ಬಂದಿದ್ದೀವಿ. ಏನ್ ಸ್ವಾಮಿ, ನಾವ್ ಇವರಲ್ಲಿ ಬಾಳ್ಬೇಕು ಬೇಡವೋ? ಈಗ ಊರ್ಗೆ ಏನಾಗಿದೆ ಅಂತ ಇನ್ಸ್ಪೆಕ್ಟ್ರೆ, ನಮ್ಮೂರಿನ ಸಂಪ್ರದಾಯ ಏನು ಅಂತ ಗೊತ್ತು ತಾನೆ? ಯಾರು ಮದ್ಯಪಾನ ಮಾಡ್ಕೂಡ್ದು, ಅದನ್ನ ನಾವು ಇದುವರೆಗೂ ಪಾಲಿಸ್ಕೊಂಡು ಬರ್ತಾ ಇದೀವಿ. ಆದ್ರೆ ಇವತ್ತು ಆ ಬಸವರಾಜ ಕ್ಲಬ್ ಅಂತ ಮಾಡಿ ಜನಗಳನ್ನ ಹಾಳು ಮಾಡಿ ಊರ್ನೇ ಲೂಟಿ ಮಾಡ್ತಾ ಇದ್ದಾನೆ. ನೀವೇನು ಆಕ್ಷನ್ ತಗೊಂಡಿದ್ದೀರಿ? ಮೊದ್ಲು ಅವನ ಅರೆಸ್ಟ್ ಮಾಡಿ. ಕಾನೂನು ಅನ್ನೋದು ನಿಮ್ ಮನೆ ಗುಲಾಮ ಅನ್ಕೊಂಡ್ಬಿಟ್ರ? ನೀವ್ ಹೇಳ್ದ ಕೇಳೋದಕ್ಕೆ? ಕ್ಲಬ್ ನಡೆಸೋಕೆ ಬಸವರಾಜು ಸರ್ಕಾರಕ್ಕೆ ಹಣ ಕಟ್ಟಿದಾನೆ, ಲೇಸನ್ಸ್ ನೋಡಿದಾನೆ, ಗೊತ್ತೇನು? ನೀವ್ ಹೇಳದಾಗೆ ಬಸವರಾಜ್ ಅನ್ಯಾಯ ಮಾಡ್ತಿದ್ದಾರೆ ಏನ್ ತಿಳ್ಕೊಳ? ಅವ್ರೇನ್ ಒಬ್ಬೊಬ್ರು ಮನೆ ಹತ್ರನು ಹೋಗಿ ಕರಿತಾ ಇದ್ದಾರಾ ಅಥವಾ ಎಳ್ಕೊಂಡು ಬರ್ತಿದಾರ? ದುಡ್ಡು ಕಳ್ಕೊತೀವಿ, ಹಾಳಾಗ್ತೀವಿ ಅಂತ ಗೊತ್ತಾದ ಮೇಲೆ ಜನ ಯಾಕ್ರಿ ಅಲ್ಲಿಗೆ ಹೋಗ್ಬೇಕು? ನೋಡಿ ಸರ್ದಾರೆ, ಇದು ಪ್ರಜಾರಾಜ್ಯ, ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾತಂತ್ರ್ಯದ ಹಕ್ಕಿದೆ. ಹಾಗೇನೆ ಮನರಂಜನೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂತದ್ದು ಅಲ್ರಿ? ಇಷ್ಟ ಇದ್ರೆ ಹೋಗ್ತಾನೆ, ಇಲ್ದಿದ್ರೆ ಮನೇಲಿ ಇರ್ತಾನೆ. ಅದಕ್ಕೆ ನೀವ್ಯಾಕ್ ತಲೆ ಕೆಡ್ಸ್ಕೊತಿದ್ದೀರಿ? ಇನ್ಸ್ಪೆಕ್ಟರ್ ಹೇಳೋದು ಒಂಥರ ನ್ಯಾಯವಾಗೇ ಇದೆ. ಕಂಡು ಕಂಡು ಕೆಂಡ ತುಳಿದ್ರೆ ನಮ್ದೇ ತಾನೇ ತಪ್ಪು. ಡಾಕ್ಟ್ರೆ, ತಪ್ಪು ಯಾರ್ದಿಂದ ವಿಮರ್ಶೆ ಮಾಡೋದಕ್ಕಲ್ಲ ನಾವು ಇಲ್ಲಿಗೆ ಬಂದಿರೋದು. ಇನ್ಸ್ಪೆಕ್ಟ್ರೆ, ನೀವು ಈ ಅನ್ಯಾಯನ ತಪ್ಪಿಸೋದಕ್ಕೆ ಆಗೋದಿಲ್ವೇನು? ಖಂಡಿತ ಆಗೋಲ್ಲ. ಸರ್ಕಾರ ಲೈಸೆನ್ಸ್ ಕೊಟ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಇನ್ಸ್ಪೆಕ್ಟ್ರೆ, ನಿಮ್ ಕೈನಲ್ಲಿ ಏನು ಆಗೋದಿಲ್ಲ ಅಂದ್ಮೇಲೆ ನಾವು ಐ ಜಿ ಸಾಹೇಬ್ರ ಹತ್ರನೇ ಹೋಗ್ಬೇಕಾಗತ್ತೆ. ಬರ್ತೀವಿ. ಬಹಳ ಚೆನ್ನಾಗಿ ದಬಾಯಿಸಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಇಂಟೆಲಿಜೆನ್ಸ್. ಸಾರಿ, ನೀವು ಮಾಡಿ ಸಹಾಯಕ್ಕೆ ಇದು. ಇದ್ಯಾವ ಮಹಾ ದೊಡ್ಡ ಸಹಾಯ ಬಿಡಿ ಮಿಸ್ಟರ್ ಬಸವರಾಜ್. ಯೂನಿಫಾರ್ಮ್ ಹಾಕೊಂಡಿರೋದಕ್ಕೆ ನನ್ನ ಕರ್ತವ್ಯ ನಾನು ಮಾಡಿದ್ದೆ. ಮಿಸ್ಟರ್ ಬಸವರಾಜ್, ಈ ಊರಿನ ಮುಖಂಡರು ಎಷ್ಟು ಕೇಸ್ ಉಳಿತಾರೆ ಅಂತ ತಿಳ್ಕೋಬೇಡಿ. ಅವರು ಐ ಜಿ ಪಿ ವರ್ಗೂ ಹೋಗ್ಬೇಕು ಅಂತ ಇದ್ದಾರೆ. ಹೋಗ್ಲಿ, ಅವರು ಭೇಟಿ ಮಾಡೋದಕ್ಕೆ ಮುಂಚೆ ನಾನೇ ಮೀಟ್ ಮಾಡ್ತೀನಿ. ಅಶೋಕ್, ಅವಿನಾಶ್ ಬನ್ನಿ ಮಕ್ಕಳ, ಹಾಲು ಕುಡಿಯುವಿರಂತೆ. ಬಂದ್ರೋ? ಬೇಗ ಬಂದ್ರೋ, ಹಾಲು ಆರು ಹೋಗುತ್ತೆ. ಅಶೋಕ್, ನೀನಾದ್ರೂ ಬಾಪ್ಪ. ಅಜ್ಜಿ, ನಾ ಫೈಟ್ ಮಾಡ್ತಾ ಇದ್ದೀನಿ. ಅವಿನಾಶ್, ನೀನಾದ್ರೂ ಬಾರೋ. ಅಜ್ಜಿ, ನಾನ್ ಫೈಟ್ ಮಾಡ್ತಾ ಇದ್ದೀನಿ, ನನ್ ಡಿಸ್ಟರ್ಬ್ ಮಾಡ್ಬೇಡ. ಬೇಗ ಬಂದ್ರೋ ಅಂದ್ರೆ ಏನಿತ್ತೆ? ನೋಡ್ದ್ಯಾಮ ನಿನ್ ಮಕ್ಕಳು ಹಾಲು ತಂಗಾಗುತ್ತೆ ಕುಡಿಯೋದಕ್ಕೆ ಬಂದ್ರು ಅಂದ್ರೆ ಕುಸ್ತಿ ಮಾಡ್ತಿದ್ದಾರೆ. ಅಜ್ಜಿ ಕರೀತಾರ ಕೇಳಿಸಲ್ಲ. ಇರುಮಾಮಿ, ನಾವು ಫೈಟ್ ಮಾಡ್ತಾ ಇದೀವಿ. ಕಮಾನ್, ಸಾಕು ನಿಮ್ ಫೈಟಿಗು, ಬಂದ್ರೆ ಅವಳಿಗೆ. ಆಶಾ, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ಸರ್ದಾರ್ ವಂಶದಲ್ಲಿ ಹುಟ್ಟಿರೋ ಸಿಂಹದ ಮರಿಗಳು ಕಣೆ. ಸಿಂಹನೋ ಹುಲಿನೋ, ಬೆಳಗ್ಗಿನ ಸಂಜೆವರೆಗೂ ಈ ಹೊಡೆದಾಟ ಏನ್ ಚೆನ್ನಾಗಿರುತ್ತೆ ಹೇಳಿ. ಏಯ್, ನೀನು ಸರ್ದಾರ್ ಮನೆತನದ ಸೊಸೆ ಕಣೆ, ಹುಡುಗರು ಹೊಡೆದಾಡ್ತಾರೆ ಅಂದ್ರೆ ಬೆನ್ ತಟ್ಟಬೇಕು. ಸಾಕು ಬಾಯಿ ಮುಚ್ಚು. ಒಬ್ಬ ಕೈ ಮುರ್ಕೊಳ್ಳಿ, ಇನ್ನೊಬ್ಬ ಕಾಲ್ ಮುರ್ಕೊಳ್ಳಿ. ನೀನ್ ಹೇಳೋ ಹಾಗೆ ಬೆನ್ ತಟ್ಟಿದ್ರೆ ಇಬ್ರು ಸೊಂಟ ಮುರ್ಕೋತಾರೆ ಅಷ್ಟೇ. ಏನಮ್ಮ, ನೀನು ಸೊಸೆ ಕಡೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀಯ? ಏನೇ ಹೇಳಪ್ಪ, ಈ ಹೊಡೆದಾಟ ಬಡದಾಟ ನನ್ ಸರ್ ಹೋಗಲ್ಲ. ಕೇಳಿದ್ರ, ನಿಮ್ಮಮ್ಮನು ಸರ್ದಾರ್ ವಂಶದ ಸೊಸೆ ತಾನೆ? ಪೆದ್ದಿ, ಸೊಸೆ ಮನಸ್ಸು ಬೇಜಾರು ಮಾಡಬಾರ್ದು ಅಂತ ನಿನ್ನ ವಯಸ್ಕೊಂಡು ಮಾತಾಡ್ತಿದಾರ ಅಷ್ಟೇ. ನೋಡು ಅಮರ್, ನಾವು ಪಿಕ್ನಿಕ್ ಬಂದು ನಾಲ್ಕು ದಿವಸ ಆಯ್ತು. ಊರಲ್ಲಿ ಅವರೊಬ್ರೇ ಇದ್ದಾರೆ, ಹೇಗಿದ್ದಾರೋ ಏನು. ನಾವು ಬೇಗ ಊರಿಗೆ ಹೊರಡೋಣ. ಆಯ್ತಮ್ಮ. ರೆಡಿ ರೆಡಿ, ಅಜ್ಜಿಗೆ ತಾತನ್ ನೋಡ್ಬೇಕು ಅಂತ ಆಸೆ ಆಗಿದೆ. ಅದಕ್ಕೆ ಬೇಗ ಊರ್ಗ ಹೋಗ್ಬೇಕು ಅಂತ ಆಸೆ ಆಗಿದೆ ಅಲ್ವಾ ಅಜ್ಜಿ? ಕೊಡ್ತೇನೆ ನೋಡು. ಅಯ್ಯಪ್ಪ, ¶¶
ಕಿಡ್ನಿ ನೋಡ್ತೀರಾ? ಏನ್ರಿ ಹೊರಗಡೆ ಈ ಚಳಿಲಿ ಯಾಕೆ ಕೂತಿದ್ದೀರಾ? ನಿಮ್ಮನ್ನೇ ನಾನು ಕೇಳ್ತಿರೋದು. ಅಜ್ಜಿ ಅಜ್ಜಿ, ತಾತ ಯಾಕೋ ಮಾತಾಡ್ತಾನೆ ಇಲ್ಲ. ಅಪ್ಪಾಜಿ, ಅಪ್ಪ ಯಾಕಪ್ಪ ಅಲ್ತಾ ಇದ್ದೀರಾ? ಏನಾಯ್ತು ಏನಾಯ್ತು ಅಂದ್ರೆ? ಏನ್ ದೊಡ್ಡ ಸಾಯ್ದೆ ಬದುಕಿದ್ದೀನಲ್ಲ, ಅದಕ್ಕೆ. ಶಿವ ಶಿವ, ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ಸರ್ದಾರ್ ವಂಶದಲ್ಲಿ ಹುಟ್ಟಿ ಕೇವಲ ಗುಂಡಗಳ ಕೈನಲ್ಲಿ ಏಡ್ ತಿನ್ಬೇಕಾಯ್ತಲ್ಲ, ಅದಕ್ಕೆ. ನಿಮ್ ಮೈ ಮುಟ್ಟೋ ಧೈರ್ಯ ಈ ಊರಲ್ಲಿ ಯಾರಿಗಪ್ಪ ಇದೆ? ಏನಾಯ್ತು ಹೇಳಪ್ಪ. ಅಪ್ಪಾಜಿ, ಅಯ್ಯೋ ಏನ್ರಿ ಇದು? ಅಪ್ಪ, ಅಯ್ಯೋ ದೇವ್ರೆ. ಯಾರಪ್ಪ ಹೊಡೆದವರು ಹೇಳಪ್ಪ? ಕುಡುಕರು ಕ್ಲಬ್ ನಡೆಸ್ತಿರೋ ಬಸವರಾಜನ್ ಕಡೆಯವರು. ಅವನಿಗೆ ಎದುರಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದವಲ್ಲ, ಅದಕ್ಕೋಸ್ಕರ. ಅಪ್ಪದ ಮೇಲೆ ಕೈ ಮಾಡಿದವ್ರು ಯಾರು ಅಂತ ತಿಳ್ಕೊಂಬರಕ್ಕೆ. ಸರ್ದಾರ್ ಮಗ ಬಂದ್ಬಿಟ್ಟ ಕಣ್ರಿ. ಎಂತ ಅಮೃತ ಸಿಗುತ್ತಂದ್ರೆ ಸರ್ದಾರ್ ಮಗನು ಸರ್ದಾರ್. ದೊಡ್ಡವರು, ಜನಗಳಿಗೆ ಬುದ್ಧಿ ಹೇಳೋರು, ಸ್ವಲ್ಪ ನಿಮ್ ಜನ್ಮಕ್ಕೆ ನಾಚಿಕೆ ಇಲ್ಲ? ಬನ್ನಿ ಸರ್. ಯಾಕ ಹೊಡೆದೆ? ಯಾವನ ಅವನು ಸರ್ದಾರನ ಮೈ ಮುಟ್ತವನು? ಬನ್ರು. ಬಸವರಾಜ್, ಬಸವರಾಜ್!
ಮುಗಿಸೋ ಅವನ್ನ. ಸರ್ದಾರ್ ಮರಿ ಸಿಂಹದ ಗುಹೆಗೆ ನುಗ್ಗಿ ಬಂದಿದೆ. ಏಯ್, ಎತ್ಕೊಂಡೋಗಿ ಬೀದಿಗೆ ಬಿಸಾಕ್ರು. ಏನೂ ಆಗ್ದಿದ್ದ ಕಾಪಾಡ್ ಕಾಪಾಡ್ತಾಯಿ ಅಮ್ಮ. ಸರ್ದಾರೆ, ಹೇಗಿದ್ದಾನೆ ನಿಮ್ಮ ಮಗ? ಪ್ರಾಣಕ್ಕೇನು ಅಪಾಯ ಇರ್ತಾನೆ? ಮಗನ ಜಿಗಟಿ ತೊಟ್ಲು ತೂಗ್ತಿರೇನ್ರಿ ಸರ್ದಾರೆ? ನೀವೇನ್ ಮಾತಾಡ್ತಾ ಇದ್ದೀರಾ? ಯಾರ ಮೇಲೆ ಕೋಪನ ಯಾರ ಮೇಲೆ ತೋರಿಸ್ತಾ ಇದ್ದೀರಲ್ಲ, ಸತ್ಯವಾಗ್ಲೂ ನನ್ಗೇನು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲದ್ರೆ ನಾನು ಹೇಳ್ತೀನಿ. ಇಂಥ ಚಂಡಾಲ್ ಕೆಲಸ ಮಾಡಿದವನು ಆ ಬಸವರಾಜ. ಅರೆಸ್ಟ್ ಮಾಡಿ, ನಿಮ್ಮ ತಾಕತ್ ಇದೆಯೇನ್ರಿ? ತಾಕತ್ ಬೇರೆ, ಕಾನೂನು ಬೇರೆ. ಸಾಕ್ಷಿ ಆಧಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಮೊದಲು ನಾನು ಸಾಕ್ಷಿನ ಹುಡುಕ್ತೀನಿ. ಅಂಗಡಿಯಿಂದ ಟಾರ್ಚ್ ತಗೊಂಡು ಬಂದು ಚರಂಡಿ ಎಲ್ಲ ಹುಡುಕಾಡಿ ಸಿಕ್ಕತ್ತೆ ಸಾಕ್ಷಿ. ನಿಮ್ಗೆ ಯಾರೇ ಪೊಲೀಸ್ ಕೆಲಸ ಕೊಟ್ಟವರು? ಸರ್ದಾರೆ, ಸಮಾಧಾನ ಮಾಡ್ಕೊಳ್ಳಿ. ಸರ್ದಾರೆ, ಕಾನೂನಿನ ವಿಷಯ ನಿಮ್ಗೆ ಗೊತ್ತಿಲ್ಲ. ನಿಮ್ ಮಗ ಎಚ್ಚರ ಆಗಿ ಏನ್ ನಡೀತು ಅಂತ ಕಂಪ್ಲೇಂಟ್ ಕೊಡ್ಲಿ, ನಾನು ಆಕ್ಷನ್ ತಗೋತೀನಿ. ನಾವ್ ಇರೋದೇ ಅದಕ್ಕಲ್ವೇ. ಸರ್ದಾರ್ರೆ, ಡಾಕ್ಟರ್ ಅಮರ್ ಹೇಗಿದ್ದಾನೆ? ಇಂಥ ಅನಾಹುತನ ನನ್ನ ಕೆರಿಯರ್ನಲ್ಲೇ ನೋಡಿರಲಿಲ್ಲ. ಸುಮಾರು 100 ಹೊಲಿಗೆ ಹಾಕಿದ್ದೀನಿ, ರಕ್ತ ತುಂಬಾ ಹೋಗ್ಬಿಟ್ಟಿದೆ. 24 ಗಂಟೆ ಕಳೆ ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಆತ ಬದುಕೋದು ಆ ದೇವ್ರಿಗೆ ಸೇರಿದ್ದು. ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿ ನಾನು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಬರೋದ್ರೊಳಗಾಗಿ ನನ್ನ ಕೈ ಕೊಟ್ಟು ಇಲ್ಲಿ ಬಂದು ಕೂತಿದ್ದೀರಲ್ಲ, ಇದು ನ್ಯಾಯನ? ನಾನೇನ್ ಮಾಡ್ಲಿ ಆಶಾ, ಬಿಸ್ನೆಸ್ ಮ್ಯಾನ್ ಇಂದ ಅರ್ಜೆಂಟ್ ಆಗಿ ಬರಬೇಕು ಅಂತ ಫೋನ್ ಬಂತು, ಅದಕ್ಕೆ ಬಂದೆ. ಓಹೋ, ನನಗಿಂತ ನಿಮಗೆ ಆ ಬಿಸ್ನೆಸ್ ಮ್ಯಾನ್ ಹೆಚ್ಚಾಗೋದ್ನ? ಅದ್ರಲ್ಲೂ ಡ್ಯಾಡಿ, ನಿಮಗೆ ಮಾತುಗೊಬ್ಬ ಮುದುಕ ಸಿಕ್ಕಿದ್ರೆ ಸಾಕು,
ಮುಗಿದೋಯ್ತು, ಮನೇನೂ ಬೇಡ ಮಗಳೂ ಬೇಡ. ಇವತ್ತು ನನಗೆ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಎಲ್ಲಿ ಎಲ್ಲಿ ಅಮುದ್ಕ? ನಾನೇ ಅಮುದ್ಕ. ಅದು ನಿಮ್ಮ ಡ್ಯಾಡಿ ಯಾವಾಗ್ಲೂ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಅಂತ ಮುದುಕರ ಜೊತೆನೆ ಓಡಾಡ್ತಿದ್ರು, ಅದಕ್ಕೆ ನಾನು ನಿಮ್ಮನ್ನ ಮಿಸ್ಟೇಕ್ ಅಂತ ಮುದುಕ ಅಂತ ಮುದುಕ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಮಿಸ್ಟೇಕ್ ಏನಿಲ್ಲ, ಇನ್ 30 ವರ್ಷ ಆದ್ಮೇಲೆ ನಾನು ಮುದುಕ ಆಗ್ತೀನಿ. ನೀವು ಮುದುಕಿ ಆಗ್ತೀರಾ? ನಾನು ಮುದುಕಿನ ನೀವರ್ ಎಸ್ ಆಗ್ತೀನಿ ಆಗ್ಬಹುದು. ಸಾರಿ ನಿಮ್ಮನ್ನ ನಾನು ಡಿಸ್ಟರ್ಬ್ ಮಾಡ್ಬಿಟ್ಟೆ. ಸರ್ ನೀವು ಬೇಕಾದ್ರೆ ಶಾಪಿಂಗ್ ಕರ್ಕೊಂಡು ಹೋಗಿ, ನಾನು ಆಮೇಲೆ ಬಂದು ನೋಡ್ತೀನಿ. ನೀವು ಪರವಾಗಿಲ್ಲ, ನಾನೇ ಇನ್ನೊಂದು ದಿವಸ ಶಾಪಿಂಗ್ ಹೋಗ್ತೀನಿ, ನೀವು ಮಾತಾಡಿ ಬರ್ತೀನಿ ಡ್ಯಾಡಿ. Oh my god! Ranga! Bora! Ashinga, how could you do this? Where would you get Dr. Kukunani? ಇದನ್ನೆಲ್ಲ ಆಲ್ಮೋಸ್ಟ್ ಹೊರಗಡೆ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ, ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ. ಮಿಸ್ಟರ್ ರಾಮರ್, ನೀವು ನನ್ನ ಮಗಳಿಗೆ ಜೀವದಾನ ಮಾಡಿದಿರಿ, ನಿಮ್ಮ ಈ ಉಪಕಾರನ ನಾನು ನನ್ನ ಮಗಳು ಎಂದಿಗೂ ಮರೆಯೋದಿಲ್ಲ. ಇದರಲ್ಲಿ ಉಪಕಾರ ಏನು ಬಂತು ಸರ್? ನಾನು ಬರ್ತೀನಿ. ಥ್ಯಾಂಕ್ ಯು. ಹೌದು ನಾನೇನೆ. ಹಾವು ಕಚ್ಚಿಬಿಡ್ತು, ಹಾವು ಹೊರಟೋಯ್ತು. ಮೇಡಮ್ ಎಲ್ಲ ಹೋಗ್ತಿದ್ದೀರಾ? ಅವ್ರು ಬರೋದ್ರೊಳಗೆ ನಾನು ಇರಲ್ವೇ? ಕೈಲಿ ಅಸುಖ ಹೋಗ್ಬಿಡ್ತೀನಿ. ಅವತ್ತು ನಾನು ನಿಮಗೆ ಮಾಡ್ತೀನಿ, ಆ ಥರ ಮಾಡಿ. ನಾನೇನ್ ಮಾಡ್ಲಿ? ಮೆಷಿನ್ ಸಾಲ ಅಲ್ಲಲ್ಲ, ನನಗೆ ಹಾವು ಕಚ್ಚಿರೋದು ಇಲ್ಲಿ ಇಲ್ಲಿ. ಹೌದು
ಅದು ಹೈ ಜಂಪ್ ಮಾಡಿ ಕಟ್ಟಿದ್ ನೋಡಿ ಇಲ್ಲಿಗೆ ಸರಿಯಾಗಿ ನೋಡಿಲ್ಲ ಇರ್ಬೋದು ಮಿಸ್ ಮಿಸ್ ನನ್ನ ತಲೆ ಸುತ್ತ ಇದೆ ಗಕ್ಕಟೆ ಗಕ್ಕಟೆ ಇಡ್ಕೊಳ್ಳಿ ಕಚ್ಚಿ ನಿಶ್ಚಯ ತೆಗೆದು ಬಿಡಿ ಹೋಗ್ತೀನಿ ಅಂತ ಜ್ಯೂಸ್ ಕುಡಿದು ತಗೊಳ್ಳಿ ಜ್ಯೂಸ್ ಕುಡಿದು ರೆಸ್ಟ್ ತಗೊಳ್ಳಿ ನನಗೆಲ್ಲಿ ನಿನ್ ಗಂಡನ್ನ ವಿಚಾರಿಸ್ಕೊಳ್ತಿದ್ಯಾ ನೀನ್ ಕೇಳ್ತೀರ ಅಂತ ನನಗೆ ಗೊತ್ತಿತ್ತು ಅಜ್ಜಿಗೆ ಜ್ಯೂಸ್ ಅಲ್ಲ ಟಾನಿಕ್ ನಿಮ್ಗ ನೀವು ಕೂತಿನ ಜಾಗಕ್ಕೆ ನಾನೇ ತಂದ್ಕೊಡ್ತೀನಿ ಬರೀರೋ ಕಿಚನ್ಗೆ ವಿಜಯೇಂದ್ರ ನಾನು ಕೊಟ್ಟು ಕಂಪ್ಲೇಂಟ್ ಏನಾಯ್ತು ಅಂತ ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ರಾಜೇಂದ್ರ ಮನುಷ್ಯರಿಗಿಂತ ನೀನೇ ವಾಸಿ ನಿನಗೂ ಈ ಮನೆಗೂ ಯಾವ ಜನ್ಮದ ಮೈತ್ರಿನೋ ಜನ್ಮ ತಂದ್ಕೊಟ್ಟೆ ಹಲೋ ಅಮರನಾಥ್ ಹಲೋ ಇನ್ಸ್ಪೆಕ್ಟರ್ ಹೇಗಿದೆ ನಿಮ್ಮ ಆರೋಗ್ಯ ನನ್ನ ಆರೋಗ್ಯ ಇರಲಿ ಬಸವರಾಜನ ಅರೆಸ್ಟ್ ಮಾಡಿದ್ರ ಇಲ್ಲ ಯಾಕೆ ಅವರೇ ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಆಧಾರ ಇಲ್ಲ ಇನ್ಸ್ಪೆಕ್ಟರ್ ಏನ್ ಹೇಳ್ತಿದ್ದೀರಾ ಸಾವು ಬದುಕಿನ ಮಧ್ಯೆ ಹೋರಾಡಿ ಜೀವ ಉಳಿಸ್ಕೊಂಡಿರೋ ನನ್ನ ಮಗನಿಗಿಂತ ಬೇಕಾ ಸಾಕ್ಷಿ ನಿಮಗೆ ಕಂಪ್ಲೇಂಟ್ ಕೊಟ್ಟವರೇ ಸಾಕ್ಷಿ ಆಗೋದಕ್ಕೆ ಸಾಧ್ಯವಿಲ್ಲ ಸರ್ದಾರೆ ಅದಕ್ಕೇನ್ ಮಾಡ್ಬೇಕು ಅಂತಿದ್ದೀರಾ ಈ ಕೇಸ್ನ ಡ್ರಾಪ್ ಮಾಡ್ಬೇಕು ಅಂತ ಇದ್ದೀನಿ ಅದನ್ನ ಹೇಳೋಣ ಅಂತಾನೆ ಬಂದೆ ಸರ್ಕಾರ ನಿಮ್ಗೆ ಕಾಕಿ ಬಟ್ಟೆ ತೊಡಸಿ ಅಧಿಕಾರದಲ್ಲಿ ಇಟ್ಟಿರೋದು ಕೇಸ್ಗಳನ್ನ ಡ್ರಾಪ್ ಮಾಡೋದಕ್ಕಲ್ಲ ಅಪರಾಧಿಗಳನ್ನ ಹಿಡಿದು ಶಿಕ್ಷೆ ಕೊಡಿಸೋದಕ್ಕೆ ಇನ್ಸ್ಪೆಕ್ಟರ್ ನನಗಾದ ಅನ್ಯಾಯಕ್ಕಂತ ಸಾಕ್ಷಿ ಆಧಾರಗಳಿಲ್ಲ
ಬಸವರಾಜ ತನ್ನ ಕ್ಲಬ್ ಅಲ್ಲಿ ನಡೆಸ್ತಾ ಇರೋ ಜೂಜ್ ಕೊರ್ತಾನೋ ಸುಳ್ಳುಗಾರಿಕೆನೋ ನಿಮ್ಗೆ ಗೊತ್ತಾನೆ? ಯಾಕೆ ಅವನ ಅರೆಸ್ಟ್ ಮಾಡ್ತಿಲ್ಲ? ಇನ್ನು ಅವರಿಗೆ ಸಾಕ್ಷಿ ಆಧಾರ ಸಿಕ್ಕಿಲ್ಲಪ್ಪ. ಮಿಸ್ಟರ್ ಅಮರ್ನಾಥ್, ಬಸವರಾಜ್ ವಿಷಯ ಇನ್ನೂ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ಅವನು ಪರಿಚಯದಿದ್ದಾನೆ. ನಾನು ಏನಾದರೂ ಅವನಿಗೆ ಎದುರು ಹಾಕ್ಕೊಂಡ್ರೆ 24 ಗಂಟೆಯಲ್ಲಿ ನೀರು ನೆರಳು ಇಲ್ದಿರೋ ಜಾಗಕ್ಕೆ ನನ್ನನ್ನು ಕಳಿಸ್ತಾನೆ. ನೀವು ಅಷ್ಟೇ, ಪ್ರವಾಹಕ್ಕೆ ಎದುರಾಗಿ ಈಜೋದನ್ನು ಬಿಟ್ಟು ನಿಮ್ ಕ್ಷೇಮಾನ ನೋಡ್ಕೊಳ್ಳಿ. ಇಂತ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋಲ್ಲ? ನಾಚಿಕೆ ಯಾಕಪ್ಪಾಜಿ, ತವರ ನಂಚಿದ ಋಣ ತೀರಿಸ್ಬೇಡವಾ? ನಂಚ ನಾನು ನಂಚ್ಕೊಳ್ಳ? ರೀ ಮಿಸ್ಟರ್, ಒಬ್ಬ ಸರ್ಕಾರಿ ಅಧಿಕಾರಿನ ಹೀಗೆ ಅವಮಾನ ಮಾಡಿದ್ರಿ ಅಂತ ಈ ಕ್ಷಣದಲ್ಲೇ ನಿಮ್ಮನ್ನು ಅರೆಸ್ಟ್ ಮಾಡಬಲ್ಲೆ, ಗೊತ್ತಾ? ನಾನು ನಿಮ್ಗೆ ಅವಮಾನ ಮಾಡಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ, ಏನ್ ಆಧಾರ ಇದೆ? ನೋ ವಿಟ್ನೆಸ್, ನೋ ಎವಿಡೆನ್ಸ್. ಮಿಸ್ಟರ್ ಇನ್ಸ್ಪೆಕ್ಟರ್, ನಿಮ್ ಕೈಲಿ ಮಾಡೋಕ್ಕಾಗದಿದ್ದ ಕೆಲಸನ ನಾನು ಮಾಡಿ ತೋರಿಸ್ತೀನಿ. ನಾನು ನಿಮ್ ಕೈ ತೋದಿರ. ವೈಟ್ ಅಂಡ್ ಸಿ, ಯು ಕ್ಯಾನ್ ಗೋ ನೌ. ಏ ಸಾಕ್ಷಿ, ಆಧಾರ ಸಾಕ್ಷಿ ಇಲ್ಲ, ಆಧಾರ ಇಲ್ಲ. ಯಮನ ಖಡ್ಗ, ಈ ಕತ್ತಿಯನ್ನು ಎತ್ತಿದ್ರೆ ಸಾಕು, ಹೋರಾಡಲೇಬೇಕು, ಗುರಿ ಸಾಧಿಸಲೇಬೇಕು. ಈ ಕತ್ತಿ ಎತ್ತಿದ ಮೇಲೆ ರುಂಡಗಳನ್ನು ಚಂಡಾಡಿದರೂ ಸರಿ, ರಕ್ತದ ಓಕುಳಿ ಆಡಿದರೂ ಸರಿ, ಶತ್ರುಗಳ ನಾಶವಾಗಲೇಬೇಕು, ಧರ್ಮ ಉಳಿಯಲೇಬೇಕು. ಇದು ವಿಜಯ ಖಡ್ಗ. ಈ ಖಡ್ಗವನ್ನು ಎತ್ತಿದ ಕೈಗೆ ಗುರಿ ಸಾಧಿಸುವ ತನಕ ಹಸಿವಿಲ್ಲ, ದಾಹವಿಲ್ಲ, ಆಯಾಸವಿಲ್ಲ, ವಿಶ್ರಾಂತಿ ಇಲ್ಲ. ತಗೋತಿದ್ದೀಯಾ? ಇದನ್ ಮುಟ್ಟೋಕ್ ಮುಂಚೆ ಒಂದ್ಸಲ ನಿನ್ ಮಕ್ಳ ಮುಖ ಜ್ಞಾಪಿಸ್ಕೋ. ಇಷ್ಟು ಬೇಗ ಹೆಂಡತಿ ಮಕ್ಕಳನ್ನ ಅನಾಥನ ಮಾಡೋ ನಿರ್ಧಾರಕ್ಕೆ ಬಂದ್ಬಿಟ್ಯಾ? ಅಮ್ಮ, ಒಳ್ಳೆ ಕಾರ್ಯಕ್ಕೆ ಅಡ್ಡಿ ಬರ್ಬೇಡ. ಯಾವ್ದ್ರಿ ಒಳ್ಳೆ ಕಾರ್ಯ? ಈ ಕತ್ತಿ ಹಿಡ್ಕೊಂಡು ಹೋರಾಟಕ್ಕೆ ಹೋಗೋದ? ಆ ಬಸವರಾಜನ್ನ ಅವನ ಕಡೆಯವ್ರನ್ನ ನಾಶ ಮಾಡೋದ? ಕೊಲೆಗಾರವನ್ನ ಅಪಕೀರ್ತಿ ಹೊತ್ಕೊಂಡು ಕೋರ್ಟ್ ಕಲಿಯೋದ? ಹೆಂಡತಿ ಮಕ್ಕಳನ್ನ ಬೀದಿ ಪಾಲು ಮಾಡಿ ನೇಣು ಹಾಕಿಸ್ಕೊಳ್ಳೋದ? ಹೇಳ್ರಿ, ಯಾವ್ದ್ರ ಒಳ್ಳೆ ಕಾರ್ಯ? ಕತ್ತಿ ಹಿಡಿದು ಹೋರಾಡೋ ಕಾಲ ಯಾವತ್ತಿಗೂ ಮುಗಿದೋಯ್ತಪ್ಪ. ಇದು ಮದ್ದು ಗುಂಡಿನ ಕಾಲ. ಆ ಕಾಲದಲ್ಲಿ ಕತ್ತಿ ಹಿಡಿದು ಹೋರಾಡೋರ್ ಕೈಗೆ ವೀರ ಕಂಕಣ ತೊಡಸ್ತಿದ್ರು, ಈಗ ಬೇಡಿ ತೊಡಸ್ತಾರಪ್ಪ. ನೋಡಿ, ಇನ್ನೊಂದ್ಸಲ ನೀವು ಕತ್ತಿ ಮುಟ್ಟಿದ್ರೆ ತಾಳಿ ಅಣಿ. ಇಂಥ ಸಂದರ್ಭ ಬರಬಾರ್ದು ಅಂತಲೇ ನಿನ್ನ ಪಟ್ಟಣದಲ್ಲಿ ಇಟ್ಟು ಓದಿಸಿದ್ದು ಕಣೋ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಅಮರ್ನಾಥ್. ಇನ್ನಲ್ಲಿ ಖಡ್ಗ ಮುಟ್ಟಬೇಡ. ಶಾಂತಿಯಮ್ಮ, ಹಾಕಿ ಹಾಕಿ, ಸಾವುಕಾರರಾಗಿ 100ಕ್ಕೆ 300, 300ಕ್ಕೆ 900, 1000ಕ್ಕೆ 3000 ಹಾಕಿ. 100 ರೂಪಾಯಿ ಅಲ್ಲಾಕ್ರೆ, ಅಲ್ಲಾಕಿ 400 ರೂಪಾಯಿ ಇನ್ನೇರ್ರಿ. 1000 ರೂಪಾಯಿ ಕೋತಿ, 1000 ಕೋತಿ. ಈಗ ನಿಮ್ಮ ಅದೃಷ್ಟ ಪರೀಕ್ಷೆ ನೋಡಿ ಅಣ್ಣ, ನೋಡಿ. ಮೋಸ
ಯಾವ್ದಯ್ಯ ಮೋಸ? ನೀನ್ ಮೋಸ ಮಾಡಿದ್ಯ, ನನ್ ದುಡ್ಡು ಕೊಡಯ್ಯ. ಯೋ, ಬಾಯಿ ಮಂಚ್ಕೊಂಡು ಹೋಗಯ್ಯ. ಹೋಗೋದಿಲ್ಲಯ್ಯ. ಹೋಗಲ್ವಾ? ಹೋಗೋದಿಲ್ಲ. ಏ, ಒದ್ದು ಹೊರಗಾಕ್ರವನ್ನ. ಏ ಮಿಸ್ಟರ್, ನಡೆಯ ಹೊರಗೆ ಬಿಡಯ್ಯ, ನನ್ ದುಡ್ಡು ಕೊಡ್ಸು. ಸೋತಾಯ್ತಲ್ಲ ನಡೆಯಯ್ಯ, ಅವ್ನು ನನಗೆ ಮೋಸ ಮಾಡಿದ್ದಾನೆ. ಬಾಯಿ ಮುಚ್ಕೊಂಡು ಹೋಗಯ್ಯ. ಏಯ್ ಏಯ್, ಪೊಲೀಸ್ಗೆ ಹೋಗ್ತೀನಿ, ಪೊಲೀಸ್ಗೆ ಹೋಗ್ತೀನಿ. ಅವ್ರ ಕಂಡಿದ್ದೀನಿ ನಡೆಯ, ನಮ್ ಸರ್ದಾರ್ ಕೇಳ್ತೀನಿ. ಸರ್ದಾರ್ ಕೇಳಿಸಿ ಇಲ್ಲಿ ಕೆಂಟ ಖಾಲಿ ಮಾಡಿಸ್ತೀನಿ. ನನ್ನ ಮಗನೇ ಫೋರ್ಮನ್ ಗಂಗಣ್ಣನ ಕೊಲೆ ಮಾಡಿದಾರ? ಹೌದು ದಣಿ, ಅವನ ಹೆಣನ ಅವ್ರ ಮನೆ ಮುಂದೆ ಬಿಸಾಕಿದ್ದಾರೆ. ನಡಿ. ಮಾತಾಡ್ರಿ, ನಮ್ಮನ್ನೆಲ್ಲ ಅನಾಥರ ಮಾಡ್ಬಿಟ್ರಲ್ಲ. ನೋಡಿ ದಡಿ, ನೋಡಿ ಚೆನ್ನಾಗ್ ನೋಡಿ, ಈ ಊರ್ಗೆಲ್ಲ ಹಿರಿಯವರು ಅನ್ಕೋತಾ ಇದ್ರಲ್ಲ, ಏನ್ ಮಾಡಿದ್ರಿ ನೀವು, ಏನ್ ಮಾಡಿದ್ರಿ ನೀವು? ಪಾಪಿ ಮಾಡ್ಬಾರ್ದನ್ ಮಾಡ್ತಾ ಇದ್ದಾನೆ, ದಿವಸಕ್ಕೊಬ್ಬೊಬ್ಬರನ್ನ ಆಹುತಿ ತಗೋತಾ ಇದ್ದಾನೆ. ನೀವುಗಳು ಅವನ್ನ ಸುಮ್ಮನೆ ಬಿಟ್ಟಿದ್ದೀರಲ್ಲ, ಯಾತಕ್ಕೆ ಹೇಳಿದ್ದಾನೆ? ನಮ್ಮೂರ್ ಹೆಣ್ಮಕ್ಳೆಲ್ಲ ನನ್ನ ಹಾಗೆ ತಾಳಿ ಕಿತ್ಕೊಂಡು ಬಳೆ ಹೊಡ್ಕೊಳ್ಳಿ ಅಂತ ಸುಮ್ಮನೆ ಇದ್ದೀರಾ? ಹೇಳಿದ್ದಾನೆ, ಹೇಳಿ ಹೇಳಿ. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ಊರೆಲ್ಲ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲ ಹಾಕಿದ್ರು ಅನ್ನೋ ಹಾಗೆ ಈಗ್ಲಾದ್ರೂ ಬಂದ್ರಲ್ಲ ನೋಡಿ. ನೀವ್ ಯಾಕೆ ನಿಷ್ಠುರವಾಗಿ ಮಾತಾಡ್ತಿರಲ್ಲ? ನೀವು ನಡ್ಕೊಳ್ಳೋ ರೀತಿ ಅಂತದ್ದು ಅನ್ಯಾಯವಾಗಿ ಗಂಗಣ್ಣನ ಕೊಲೆ ಆಗಿದ್ಯಲ್ಲ, ನೀವೇನ್ ಆಕ್ಷನ್ ತಗೊಂಡಿದ್ದೀರಿ? ಈ ಕೊಲೆ ಯಾರು ಮಾಡಿದ್ದು? ಇನ್ಯಾರು? ಆ ಬಸವರಾಜ ಮಾಡ್ಸಿರೋದು. ನೀವು ನೋಡಿದ್ರ? ಇಲ್ಲ. ನೀವು ನೀವು ನೋಡಿದ್ರ? ನೀವು ಸರ್ದಾರ್ರೆ, ನೀವೇನಾದ್ರು ನೋಡಿದ್ರ? ನೀವು ಇಲ್ಲ ಇಲ್ಲ. ಗಂಗಣ್ಣನ ಕೊಲೆ ಆಗಿದ್ದು ನೀವ್ ಯಾರಾದ್ರೂ ನೋಡಿದ್ರ? ನೀವು ನೀವು ಇಲ್ಲ. ನೀವು ನೋಡಿದ್ರ? ನೀವ್ಯಾರು ನೋಡಿಲ್ಲ. ಯಾರೂ ನೋಡಿಲ್ಲ ಅಂದ್ಮೇಲೆ ಅವರೇ ಕೊಲೆ ಮಾಡಿದ್ರು ಅಂತ ಹೇಗೆ ಹೇಳ್ತೀರಿ? ಸಾಕ್ಷಿ ಆಧಾರ ಯಾವುದು ಇಲ್ಲದೇದ್ಮೇಲೆ ಕಾನೂನು ಏನು ಮಾಡೋಕ್ಕಾಗಲ್ಲ. ಕಾನ್ಸ್ಟೇಬಲ್ಸ್, ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಎಸ್ ಸರ್. ಕ್ಲೋಸ್ ಮಾಡ್ರ. ಬಸವರಾಜ್, ಇನ್ನು 24 ಗಂಟೆ ನಿನಗೆ ಅವಕಾಶ ಕೊಡ್ತೀನಿ. ಈ ಕ್ಲಬ್ನ ಮುಚ್ಚಿ ಈ ಊರಿಂದ ಖಾಲಿ ಮಾಡಬೇಕು, ಇಲ್ಲಾಂದ್ರೆ ಏನು ಮಾಡ್ತೀಯ? ನಿನ್ ತರ ಮೋಸದಿಂದ ಮೈ ಕುಯ್ಯೋನಲ್ಲ, ಧೈರ್ಯವಾಗಿ ನಿನ್ ತಲೆನೆ ತೆಗೆದು ಬಿಡ್ತೀನಿ. ಅದರ್ವೈಸ್ ಅಲ್ಲಿ ಶೂಟ್ ಯು. ಮಿಸ್ಟರ್ ಅಮರನಾಥ್, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ಅಕ್ರಮವಾಗಿ ಕ್ಲಬ್ಬಿಗೆ ಪ್ರವೇಶ ಮಾಡಿ ಇವರನ್ನೆಲ್ಲ ಹೊಡೆದಿದ್ದಕ್ಕೆ.
ಇನ್ಸ್ಪೆಕ್ಟರ್, ನಾನೇ ಇವ್ರನ್ನೆಲ್ಲ ಹೊಡೆದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಹೇಗೆ ಅರೆಸ್ಟ್ ಮಾಡ್ತೀರಾ? ಸಾಕ್ಷಿ ನಾನೇ, ಆಧಾರ ನಾನೇ. ಶಬಾಸ್. ಯುವರ್ ಆನರ್, ಆಪಾದಿತ ಅಮರನಾಥ್ ಬಸವರಾಜನ ಪರಿವಾರನೇ ಕೊಲ್ಲೋದಕ್ಕೆ ನೋಡಿದ್ದಾನೆ. ಅವ್ರ ಪುಣ್ಯ ಚೆನ್ನಾಗಿತ್ತು, ಬದುಕುಳಿದ್ರು, ಜೀವ ಉಳಿದ್ರು, ಒಬ್ಬರು ಕೈಕಾಲು ನೆಟ್ಟಿಗಿಲ್ಲ. ದೇರ್ ಆಲ್ ಡಿಸೇಬಲ್ಡ್. ರಾತ್ರಿ ಹೊತ್ತು ಮಲಗಿರೋ ಜನಕ್ಕೆ ಈ ರೀತಿ ಚಿತ್ರಹಿಂಸೆ ಕೊಟ್ಟಿರೋ ಒಬ್ಬ ರಾಕ್ಷಸನ್ನ ಬಿಟ್ಟು ಬಿಟ್ರೆ ನ್ಯಾಯ ದೇವತೆಗೆ ದ್ರೋಹ ಮಾಡಿದಾಗುತ್ತೆ. ಯುವರ್ ಆನರ್, ತಾವು ತಿಳಿದವರು, ಅನುಭವ ಇರೋರು, ಅಪರಾಧಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಅಂತ ನನ್ನ ಪ್ರಾರ್ಥನೆ. ಈ ಅಪರಾಧಗಳನ್ನ ನೀವು ಒಪ್ಕೊಳ್ತೀರಾ? ಒಪ್ಕೋತೀನಿ ಯುವರ್ ಆನರ್. ಈ ಮೊಕದ್ದಮೇಲೆ ನನ್ನ ಪರವಾಗಿ ನಾನೇ ವಾದ ಮಾಡ್ತೀನಿ, ತಾವು ಅನುಮತಿ ಕೊಡಬೇಕು. ಆಗ್ಲಿ. ಬೀದಿಲಿ ಹೋಗೋ ನಾಯಿ ಕೂಡ ಕಲ್ಲು ಹಿಡಿದೆ ಮೇಲ್ ಬಿಡಲ್ಲ. ನಾನೊಬ್ಬ ಮನುಷ್ಯ, ವಿವೇಕ ಇರೋನು, ಓದಿರೋನು, ಕೋರ್ಟು ಕಾನೂನು ಗೊತ್ತಿರೋನು. ಕಾರಣ ಇಲ್ಲದೆ ಇಷ್ಟೇನರ ಮೇಲೆ ಹೊಡೆದಾಡ್ತೀನ? ಯುವರ್ ಆನರ್, ನಮ್ಮೂರು ಶಾಂತಿನಗರ. ನಾವು ಪೂಸೋ ದೇವತೆ ಶಾಂತಿ ಅಮ್ಮ, ನಾವು ಬಯಸೋದು ಶಾಂತಿ. ಇಂಥ ಸ್ಥಳಕ್ಕೆ ಬಿರುಗಾಳಿ ತರ ಬಂದ ಈ ಬಸವರಾಜ್ ಲಕ್ಷ್ಮೀ ಕಟಾಕ್ಷ ಕ್ಲಬ್ನ ಓಪನ್ ಮಾಡ್ದ. ಆದ್ರಲ್ಲಿ ನಡೀತಾ ಇದ್ದೇನು? ಮನರಂಜನೆ ಹೆಸರಿನಲ್ಲಿ ಜೂಜು ಕುಡಿತ ಸುಳ್ಗಾರಿಕೆ. ಇದನ್ನೆಲ್ಲ ಪೊಲೀಸ್ನವ್ರ ಗಮನಕ್ಕೆ ಆಗ್ತಿರ್ಲಿಲ್ಲ. ಊರಿನ ಹಿರಿಯರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರು, ನಮ್ಮೂರನ್ನ ಪೊಲೀಸ್ನವ್ರು ಒಪ್ಪಲಿಲ್ಲ. ಕುರ್ಚಿ ಮೇಲೆ ಕೂತಿದ್ದ ಇದೇ ನಂಜೇಗೌಡರು ಸಾಕ್ಷಿ ಇಲ್ಲ, ಆಧಾರ ಇಲ್ಲ ಅಂತ ತಪ್ಪಿಸ್ಕೊಂಡ್ರು. ಐ ಆಬ್ಜೆಕ್ಟ್ ಯುವರ್ ಆನರ್, ಆಪಾದಿತ ತಾನು ಮಾಡಿದ್ದೆ ಸರಿ ಅಂತ ವಾದ ಮಾಡೋ ವೇಗದಲ್ಲಿ ಪೊಲೀಸರ ಮೇಲೆ ತಪ್ಪರಿಸ್ತಾ ಇದ್ದಾನೆ. ನಾನು ಯಾರ ಮೇಲೂ ತಪ್ಪರಿಸ್ತಾ ಇಲ್ಲ, ನೀವು ಕೇಳಿದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ಅಬ್ಜೆಕ್ಷನ್ ಓವರ್ ರೂಲ್ಡ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ರಾಣಾ. ಪೊಲೀಸ್ನವ್ರ ರಕ್ಷಣೆಯಿಂದಲೇ ಈ ಬಸವರಾಜ ಜನಗಳನ್ನ ಸುಲಿಗೆ ಮಾಡ್ತಾ ಇದ್ದಾನೆ ಅಂತ ತಿಳಿದ ಮೇಲೆ ಬೇರೆ ದಾರಿ ಇಲ್ಲದೆ ನ್ಯಾಯ ಕೇಳೋಣ ಅಂತ ನಾನೇ ಹೋದೆ. ಆಗ ನನಗೆ ಸಿಕ್ಕ ಮರ್ಯಾದೆ, ಗೌರವ, ಸನ್ಮಾನ ಏನು ಅಂತ ಗೊತ್ತೆ? ಯುವರ್ ಆನರ್, ನನ್ನ ಚಾಕುವಿಂದ ಕುಯ್ದಿದ್ದಕ್ಕೆ ಇದೇ ಸಾಕ್ಷಿ. ರಕ್ತ ಸುರು ಸಾಯಿಲಿ ಅಂತ ಬೀದಿಲಿ ಎಸ್ತಿದ್ದಕ್ಕೆ ಆಧಾರ ಇದೆ. ನನ್ನ ಜೀವ ಉಳಿಸಿದ ಆಸ್ಪತ್ರೆ ಕಟ್ಟಡ ಇನ್ನೂ ಹಾಗೆ ಇದೆ. ನನಗೆ ನೂರಕ್ಕೂ ಹೆಚ್ಚು ಒಲಗೆ ಹಾಕಿದ ಡಾಕ್ಟರ್ ಇನ್ನೂ ಜೀವಂತವಾಗಿ ಬದುಕಿದ್ದಾರೆ. ಇಷ್ಟೆಲ್ಲ ಆಧಾರ ಇದ್ರು ನಮ್ಮೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಏನು ಹೇಳಿದ್ರು ಗೊತ್ತೇ? ಸಾಕ್ಷಿ ಇಲ್ಲ, ಆಧಾರ ಇಲ್ಲ ಅಂದ್ರು. ಸದ್ದು ಸದ್ದು. ಯುವರ್ ಆನರ್, ಮೊದಲು ಅವ್ರಿಗೆ ಶರ್ಟ್ ಹಾಕೊಳ್ಳೋದು ಕೇಳಿ. ಮೈ ಮೇಲಿನ ಗಾಯ ತೋರಿಸಿ ಮನಸ್ಸನ್ನು ಕರಗಿಸೋ ಚಮತ್ಕಾರ ಮಾಡ್ತಾ ಇದ್ದಾನೆ. ಇಂಥ ಘೋರವಾದ ಕೆಲಸನ ಈ ಬಸವರಾಜನೇ ಮಾಡಿದ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಕೊಲೆ ಸುಲಿಗೆ ಮಾಡೋರು ಸಾಕ್ಷಿ ಆಧಾರ ಇಟ್ಕೊಂಡ ಮಾಡ್ತಾರೆ. ನಮ್ ಸ್ವಾಮಿಲ್ ಫೋರ್ಮನ್ ಗಂಗಣ್ಣ ಪ್ರತಿನಿತ್ಯ ರಾತ್ರಿ ಇವ್ರ ಕ್ಲಬ್ಗೆ ಹೋಗ್ತಾ ಇದ್ದ. ಮೊನ್ನೆ ಅವನ ಹೆಣ ಅನಾಥ ಪ್ರೇತವಾಗಿ ಅವ್ರ ಮನೆ ಮುಂದೆ ಬಿದ್ದಿತ್ತು. ಯಾರ ಅವನ ಕೊಂದಿದ್ದು? ಯಾರ ಹೆಣ ಅಲ್ಲಿ ಬಿಸಾಕಿದ್ದು? ಸಾಕ್ಷಿ ಸಿಕ್ಕೋ ಹಾಗಿಲ್ಲ. ಆ ಸಾಕ್ಷಿ ಸಿಕ್ಕು ತನಕ ಈ ಗೋಮಕ ವ್ಯಾಕರಣ ಏನು ಮಾಡೋಕ್ಕಾಗಲ್ಲ. ಅಂದಮೇಲೆ ನಮ್ಮೂರಿನ ಜನ ನೆಮ್ಮದಿಯಾಗಿ ಬಾಳಕ್ಕಾಗೋದಿಲ್ಲ. ಅದಕ್ಕೆ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಇವ್ರ ಕ್ಲಬ್ಗೆ ನುಗ್ಗದೆ ಈ ಚಂಡಾಲನ ಅವ್ರ ಗುಂಪನ್ನ ಹಚ್ಚಿದೆ. ಇವರಾನ ಕೈ ಕಾಲು ಮುರಿ ಹಾಗೆ ಹೊಡೆದ ನನಗೆ ಅವ್ರ ಪ್ರಾಣ ತೆಗೆದು ಕಷ್ಟ ಆಗಿರಲಿಲ್ಲ. ನನಗಾದ ನಾವು ಗ್ಯಾಪ್ಕ ಬರ್ತಾ ಇದ್ರು, ನನ್ನ ರಕ್ತ ಕುದಿತಾ ಇದ್ರು, ಅವ್ರನ್ನ ಸುಮ್ಮನೆ ಬಿಟ್ಟೆ. ಅದಕ್ಕೆ ಕಾರಣ ಕಾನೂನ ಕೈಗೆ ತಗೋಬಾರ್ದು ಅಂತ. ದಟ್ಸ್ ಆಲ್ ಯುವರಾನ. ಜಡ್ಜ್ಮೆಂಟ್ ಈಸ್ ರಿಸರ್ವ್. ಇಲ್ಲಿ ತನಕ ನಡೆದ ವಾದ ವಿವಾದಗಳನ್ನು ಕೇಳಿದ ಮೇಲೆ ಸತ್ಯ ಏನು ಅನ್ನೋದು ಬೆಳಕಿಗೆ ಬಂದಿದೆ. ಸಂಘ ಸಂಸ್ಥೆಗಳನ್ನು ಕೊಟ್ಟ ಉದ್ದೇಶ ಮನರಂಜನೆಗಾಗಿಯೇ ಹೊರತು ಅದು ಸುಲಿಗೆಯ ಕೇಂದ್ರವಾಗಬಾರದು. ಲಕ್ಷ್ಮೀ ಕಟಾಕ್ಷ ಕ್ಲಬ್ನ ಮೂಲ ಉದ್ದೇಶ ಸರಿಯಾಗಿಲ್ಲ ಅನ್ನೋದು ಇಲ್ಲಿಗೆ ಬಂದಿರೋ ಸಿಬ್ಬಂದಿ ವರ್ಗ ನೋಡಿದರೆ ತಿಳಿಯುತ್ತದೆ. ಏಟಿಗೆ 10 ಜನರನ್ನು ಹೊಡೆಯಬಲ್ಲ ಇಂಥ ಬಲಾಢ್ಯರ ಗುಂಪನ್ನು ಒಂಟಿಯಾಗಿ ಒಬ್ಬ ಮನುಷ್ಯ ಎದುರಿಸಿ ಹೋರಾಡುತ್ತಿದ್ದಾನೆಂದರೆ ಆತನ ರೋಷ ಎಷ್ಟಿರಬೇಡ. ನಾಗರಿಕರ ರಕ್ಷಣೆಗಾಗಿಯೇ ಇರುವ ಕಾನೂನಿನ ಸಹಾಯವೂ ಇಲ್ಲದೆ ಹೋದಾಗ ಅಸಹಾಯಕರಾದ ನೊಂದ ಜನ ಏನ್ತಾನೆ ಮಾಡ್ತಾರೆ? ಎಲ್ಲಿ ತನಕ ಅನ್ಯಾಯಕಾರರ ದೌರ್ಜನ್ಯ ಸಹಿಸ್ತಾರೆ?
ತನಗೂ ತನ್ನ ಊರಿನವರಿಗೂ ಆಗುತ್ತಿರುವ ಹಿಂಸೆಯನ್ನು ಎದುರಿಸುವ ಈ ಆವೇಶವೇ ಈ ಹೋರಾಟಕ್ಕೆ ಕಾರಣವಾಗಿರುವುದರಿಂದ ಆಪಾದಿತನನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ದೇವ್ರು ದೊಡ್ಡವನಪ್ಪ. Good morning, sir. Good morning, sir. Good morning. 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 ಜಡ್ಜ್ಮೆಂಟ್ ಕೊಡೋದು ಗೊತ್ತಾ? ನಾವು ನಿಮಗೆ ಜಡ್ಜ್ಮೆಂಟ್ ಕೊಡ್ತೀವಿ. ಏನ್ ಗೊತ್ತಾ? ಹ್ಯಾಂಗ್ ಇಮ್ ಟಿಲ್ ಡನ್. ಬಾಯ್ ಬಾಯ್. ಸರ್ಕಾರ ಬರ್ತೈತೆ ಕಣ. ಹೇಳಿಗಳ ಏಳ್ ತಿನ್ನೋಕ ಬಂದಿದ್ದು ಭೇಷ್ ಭೇಷ್. ವಯಸ್ಸಾಗಿದ್ರು ಸರ್ದಾರ್ ಶಕ್ತಿ ಇನ್ನು ಹುಡುಗಿಲ್ಲ. ನಿನ್ ಹುಟ್ಟಡಗ್ಸೋವರ್ಗುನು ಅದು ಹುಡುಗಲ್ವೋ. ಮಿಸ್ಟರ್ ಗೋಪಿನಾಥ್, ಈ ಬಸವರಾಜ್ ಯಾರು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. 20 ವರ್ಷಗಳ ಹಿಂದೆ ಕಳ್ಳಬಟ್ಟಿ ವ್ಯಾಪಾರ ಮಾಡ್ತಿದ್ರು ಅಂತ ರಾಮಯ್ಯ ಅನ್ನೋರ್ನ ಅವಮಾನ ಮಾಡಿ ಈ ಊರ್ ಬಿಟ್ಟೇ ಓಡಿಸಿದ್ಯಲ್ಲ, ಅವ್ರ ಮಗನೇ ನಾನು. ಆವತ್ತು ನಮ್ಮಪ್ಪ ನಿನ್ ಕಾಲ್ ಹಿಡಿದು ಬೇಡ್ಕೊಂಡ್ರು ನೀನ್ ಕರುಣೆ ತೋರಿಸ್ಲಿಲ್ಲ. ಯಾವ ಕಾರಣಕ್ಕೋಸ್ಕರ ನೀನ್ ನಮ್ಮಪ್ಪ ನೀ ಊರ್ ಬಿಟ್ಟು ಓಡಿಸಿದ್ಯೋ, ಅದೇ ಊರಿನ ಜನ ಸಾರಾಯಿ ಕುಡಿದು ಕುಡಿದು ಹಾಳಾಗ್ಬೇಕು. ಅದಕ್ಕೆ ನಾನು ಈ ಊರಿಗೆ ಬಂದಿರೋದು. ಈ ಶಾಂತಿನಗರ ಅಶಾಂತಿನಗರ ಅನ್ನಿಸ್ಕೋಬೇಕು, ಜೊತೆಗೆ ನಿನ್ನ ಈ ಲೋಕದಿಂದ ಪರಲೋಕಕ್ಕೆ ಕಳ್ಸೋಕೆ. Thank you.
ಐ ಥಿಂಕ್ ಇದು ಆತ್ಮಹತ್ಯೆ ಅಂತ ಕಾಣುತ್ತೆ. ನೋ ಇನ್ಸ್ಪೆಕ್ಟರ್, ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಕೋರ್ಟ್ನಲ್ಲಿ ಜಡ್ ಸಾಹೇಬ್ರು ನನ್ನ ಬಿಡುಗಡೆ ಮಾಡಿದ್ರು ಅಂತ ಆ ಬಸವರಾಜ ಸೇರ್ ತಿರ್ಸ್ಕೊಂಡಿದ್ದಾನೆ. ಅಷ್ಟೇ ಅಮರನಾಥ್, ಬಸವರಾಜ್ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ದೀರಾ? ಸಾಕ್ಷಿ ಆಧಾರ ಇಲ್ಲದೆ ಈ ರೀತಿ ಮಾತಾಡೋದು ಕಾನೂನು ದೃಷ್ಟಿಯಲ್ಲಿ ತಪ್ಪು. ಸಾಕ್ಷಿ ಆಧಾರ ಅಮರನಾಥ, ಸರ್ದಾರ್ನ ಯಾರು ಕೊಲೆ ಮಾಡಿಬಿಡ್ತಾರಣ್ಣ? ಅಪ್ಪಾಜಿ, ದೇವ್ರೇ, ಒಂದ್ಸಲ ಮಾತಾಡಿ, ನಿಮ್ಗೆ ಏನಾಯ್ತು? ಯಾರಿಗ ಅಯ್ಯೋ ದೇವ್ರೇ, ಯಾವ ಪಾಪಿ ನನ್ನ ಮಾಂಗಲ್ಯ ಕಿತ್ತಿದ್ದು, ಯಾವ ಚಟ್ಟ ನಾನು ಈಗ ಮಂಗಲ್ಯನ್ನ ಮಾಡಿದ್ದೆ? ಅಯ್ಯೋ ನಾನು ಯಾಕೆ ಸೇರಿಸ್ಕೊಳ್ಳಿ ದೇವ್ರೇ? ನಮ್ಮೂರ್ಗೆ ದೇವ್ರಾಗಿದ್ರಿ, ನಮ್ಮನ್ ಬಿಟ್ಟು ಹೊರಟೋಗ್ಬಿಟ್ರ. Inspector!
ಧರ್ಮಯ್ಯ, ಸ್ವಲ್ಪ ದಿನ ಸ್ಥಳ ಬದಲಾಯಿಸಿದ್ರೆ ಮನಃಶಾಂತಿ ಸಿಗ್ಬೋದಂತ ಈ ಪ್ರಯಾಣ. ಆಯ್ತು ಅಮ್ಮ, ಆಯ್ತು. ನಡಿಯಮ್ಮ. ಡ್ರಿಂಕ್ಸ್ ಈಸ್ ವೆರಿ ಟೇಸ್ಟಿ. ಅದಕ್ಕೆ ಇಡೀ ದೇಶಾನೇ ನನ್ನ ಹೆಸರಿನಲ್ಲಿ ಕುಡಿತಾ ಇರೋದು. ಯುನೋ ತಡೇ, ನೀನು ಮಾತು ಮಾತುಗೂ ನನ್ನ ಮಗನೇ ಬಲವಂತ. ನೀನು ಯುಗ ಪುರುಷ ಆಗಬೇಕು, ಯುಗ ಪುರುಷ ಆಗಬೇಕು ಅಂತ ಹೇಳ್ತಾನೆ ಇದ್ದೆ. ವೆರಿ ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಪ್ರೂವ್ ದಟ್. ಒಂದು ಯುಗಕ್ಕೆ ರಾಮ, ಇನ್ನೊಂದು ಯುಗಕ್ಕೆ ಕೃಷ್ಣ. ಈ ಸೆಂಚುರಿಲಿ ಅನ್ಫರ್ಗೆಟಬಲ್ ಪರ್ಸನಾಲಿಟೀಸ್ ಯು ಆರ್ ಬಲವಂತ. ಎಸ್ ಸರ್, ಎಸ್ ಸರ್. ನೀನು ನಗ್ತಾ ಇದೀಯಾ? ನಗಬಾರ್ದು. ಊರನ್ನೇ ಹಾಳು ಮಾಡ್ತೀನಿ ಅಂತ ಹೋಗಿ ಕೈ ಕತ್ತರಿಸ್ಕೊಂಡು ಬಂದಿದೆಯಲ್ಲ, ನಾಚಿಕೆ ಆಗೋಲ್ಲ ನಿನಗೆ? ಎಷ್ಟು ಧೈರ್ಯ ನನ್ನ ಮುಂದೆ ನಮಗೆ. ಬಸವರಾಜು, ಹೆದರ್ಕೊಂಡ್ಬಿಟ್ಟಿಯಾ? ಕತ್ತಿ ತೋರಿಸೋದು ಹೆದರ್ಕೊಳ್ತಾ ಇರ್ತಾರ? ನೋ ನೋ ನೋ, ನಾನು ಕೈ ಕತ್ತರಿಸೋನಲ್ಲ, ಕೈ ಕೊಡೋನು. ಜಾನೆ ಮಲವಂತ್, ಏನಿದು? ಬಸವರಾಜು, ಕೈ ಇಲ್ದೇ ಇರೋರ್ಗೆ ಕೈ ಕೊಡ್ತೀನಿ, ಬುದ್ಧಿ ಇಲ್ಲದೆ ಇರೋರ್ಗೆ ಬುದ್ಧಿ ಕೊಡ್ತೀನಿ, ಹಣ ಇಲ್ಲದೆ ಇರೋರ್ಗೆ ಹಣನೂ ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಬಲವಂತ್. ನನಗೆ ಥ್ಯಾಂಕ್ಸ್ ಹೇಳೋದು ಹಾಗಿರ್ಲಿ. ಬಸವರಾಜ, ನಮ್ಮಪ್ಪನ ಕೊನೆ ಆಸೆ ಏನಿತ್ತು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ನಮ್ಮಿಬ್ಬರನ್ನ ನಮ್ಮಪ್ಪನ್ನ ಅವಮಾನ ಮಾಡಿ ಊರು ಬಿಟ್ಟು ಓಡಿಸ್ದ ಆ ಸರ್ದಾರ್ನ ವಂಶಾನ ನಿರ್ವಂಶ ಮಾಡಬೇಕು ಅನ್ನೋದು. ಸರ್ದಾರನ ಕತೆ ಮುಗಿಸಿದ್ದೀನಲ್ಲ, ಅವನ ಮಗನ ಹಾಗೆ ಬಿಟ್ಟಿದೀಯಲ್ಲ. ಹೌದು, ನನಗೆ ಆ ಅಮರನಾಥನ ತಲೆ ಬೇಕೇ ಬೇಕ್. ಆಗ್ಲೇ ಕಣೋ, ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ಹೌದು, ಮತ್ತೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಸರ್. ಆ ಅಮರನಾಥ್ ಫ್ಯಾಮಿಲಿ ಸಮೇತ ಈ ಸಿಟಿಗೆ ಬಂದಿದ್ದಾನೆ. ಗುಡ್ ನ್ಯೂಸ್, ಗುಡ್ ನ್ಯೂಸ್. ಇನ್ನೂ ಕೆಲಸ ಬಹಳ ಸುಲಭ ಆಗೋಯ್ತಲ್ಲ. ಬಸವರಾಜು, ಇವತ್ತೇ ಬೇಟೆ ಶುರು ಮಾಡು. ಆ
ಅವನ ತಲೆಗೆ ಬೆಲೆ ಎಷ್ಟಾದ್ರೂ ಸರಿ ನಾನು ಕೊಂಡ್ಕೋತೀನಿ. ಬೆಲೆ ಮುಖ್ಯ ಅಲ್ಲ, ಕಲೆ. ನಮ್ಮ ಅಂಗಡಿಲಿ ಬೆಸ್ಟ್ ಪ್ರಾಫಿಟ್ ಫಿಕ್ಸೆಡ್ ಪ್ರೈಸ್. ಆಯ್ತು ಸರ್, ತಾವ್ ಹೇಳಿದ್ಮೇಲೆ ಪ್ಯಾಕ್ ಮಾಡಿ. ತಾವು ಆಯ್ತು, ಇದನ್ನ ಪ್ಯಾಕ್ ಮಾಡಿ. ಆಯ್ತು. ಹಾಯ್ ಕಾಶಿರ್ ಆಶಾ. ಎಸ್ ಬಾಸ್, ಇವತ್ತು ಬೇಗ ಮನೆಗೆ ಹೋಗ್ಬೇಕು. ಯಾಕೆ? ಹುಡುಗರನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಲಿಲ್ಲ? ಓ, ನಾನು ಮರ್ತಾ ಬಿಟ್ಟಿದ್ದೆ. ನಮಗೆ ಬೇಕಾದಷ್ಟು ಆರ್ಡರ್ಸ್ ಇದೆ, ನಾವು ಫರ್ನಿಚರ್ ಶಾಪ್ ಹೋಗ್ಬೇಕು. ನೀನೆ ಹೋಗು. ಸರಿ, ಕ್ಯಾಶ್? ಹಾಂ, ನೀನೇ ಕ್ಯಾಶಿಯರು, ನಿನಗೆ ಕ್ಯಾಶಾ? ನೀನು ಎಷ್ಟು ಬೇಕಾದ್ರೆ ತಗೊಂಡೋಗ್ಬೋದು. ಹಾಂ, ಮರ್ತಾ ಬಿಟ್ಟಿದ್ದೆ, ನನಗೂ ಸ್ವಲ್ಪ ಕ್ಯಾಶ್ ಕೊಡು. ಗಂಟು ಕ್ಲೋಸ್, ನಾಳೆ ಬನ್ನಿ. ಇದೆಲ್ಲ ಪ್ಯಾಕ್ ಮಾಡಿ. ಸರಿ, ಆ ಡಿಸ್ಕೌಂಟ್ ಇದೆಯಲ್ಲ? ಇಲ್ಲ. ಸರಿ ನೋಡಿ, ಇದೆಲ್ಲ ಪ್ಯಾಕ್ ಮಾಡಿ. ಮಮ್ಮಿ ಮಮ್ಮಿ ಗನ್ನು ಮಿಷಿನ್, ಗನ್ನು ಮಿಷಿನ್, ಜೀಪು 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 ನಡೆಯೋ. ಈಗಲೇ 500 ರೂಪಾಯಿ ಆಗಿದೆ, ಡಿಸ್ಕೌಂಟ್ ಬೇರೆ ಇಲ್ಲ. ಆಹಾ, ಇಲ್ಲೆಲ್ಲ ಬುಕ್ಸ್ ಇದೆ, ಏನ್ ಬೇಕೋ ತಗೊಳ್ಳಿ. ನಮಗೆ ಬುಕ್ಸ್ ಬೇಡ, ನಂಗೆ ಗೊಂಬೆ ಬೇಕು. ಗೊಂಬೆನೂ ಇಲ್ಲ ಅಂತದೂ ಇಲ್ಲ. ಏ, ಅದಕ್ಕೆ ನಾನು ಹೇಳಿದ್ದು ಡ್ಯಾಡಿ ಜೊತೆ ಬರೋಣ, ಮಮ್ಮಿ ಜೊತೆ ಬೇಡ ಅಂತ. ಮಮ್ಮಿ ಕಂಜೂಸ್. ಏನಂದ್ರೆ? ಏನು? ಏನಿಲ್ಲ ಮಮ್ಮಿ, ಮ್ಯಾಟ್ರಿಕ್ ಚೀಪ್ ಆಗಿದೆ ಅಂತೆ. ಓ, ಚೀಪ್ ಆಗಿದೆ, ತಗೊಳ್ಳಿ ತಗೊಳ್ಳಿ. ಈ ಕತ್ತಿ ಕೊಡು. ಯಾಕಪ್ಪ? ನಮ್ ತಾತನ್ ಸಾಯಿಸಿದ್ನಲ್ಲ, ಅವನ್ ತಲೆ ಕದಿಯಕ್ಕೆ. ತಪ್ಪು ಕಂದ, ಇದು ಯುದ್ಧ ಮಾಡೋ ಕತ್ತಿ ಅಲ್ಲ, ಪೂಜೆ ಮಾಡೋ ಕತ್ತಿ. ಸುಳ್ಳು, ತಾತ ಹೇಳ್ತಿದ್ರು ಅವ್ರ ತಾತ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಈ ಕತ್ತಿ ಹಿಡ್ಕೋತಾ ಇದಂತೆ. ಸರ್ದಾರ್ನ ವಂಶದಲ್ಲಿ ಹುಟ್ಟಿದ ಸಿಂಹದ ಮರಿಗಳು ಅಂದ್ರೆ ಹೀಗಿರ್ಬೇಕು. ಚೆನ್ನಾಗಿದ್ದೀರಿ ನಿಮ್ ಮಾತು. ತೂಗುರು ಸರ್ಗೆ ಹಾಸಿಗೆ ಹಾಸ್ಕೊಟ್ಟ ಹಾಗಿದೆ. ಮೊದಲೇ ಹುಡುಗರು, ನಾಳೆ ಈ ಕತ್ತಿ ಹಿಡ್ಕೊಂಡು ಆಚೆ ಹೋಗಿ ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಏನ್ರಿ ಮಾಡ್ತೀರಿ? ಆಶಾ, ಅವತ್ ನೀನು ಅಮ್ಮ ಸೇರಿ ಕಾನೂನು ಅಂತ ಹೆದರಿಸಿ ಖಡ್ಗ ತಗದಿದ್ ಕೈನ ತಡೆದ್ರಿ. ಅವತ್ ನಿಮ್ ಮಾತು ಕೇಳ್ತಿದ್ರೆ ನಾನು ಅಮ್ಮಪ್ಪನ ಕಳ್ಕೊತಿದ್ನ? ಇವತ್ ಈ ರೀತಿ ತಬಲಿಯಾಗಿ ನಿಂತ್ಕೊತಿದ್ನ? ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಆಯಸ್ಸು ಇರುತ್ತೋ ಅಷ್ಟು ದಿನ ಬದುಕಿರ್ತೀವಿ. ಹೋಗು ಪ್ರಾಣ ತಡೆಯೋಕೆ ಯಾರ ಕೈಲೂ ಆಗಲ್ಲ. ಇರೋ ಅಷ್ಟು ದಿನ ನೆಮ್ಮದಿಯಾಗಿರ್ಬೇಕು. ಇನ್ಮೇಲೆ ಕತ್ತಿ ವಿಚಾರ ಯಾರು ಮಾತಾಡ್ಕೊಡುದು. ನಿಧಾನ ಕಣೋ, ಏ ಬಿಡೋ, ನಾನು ಹೋಗ್ತೀನಿ. ಬಿಟ್ಟಿದ್ದೀನಿ, ಹುಷಾರಾ? ಹಲೋ, ಏನ್ ಮರಿ ಸೈಕಲ್ ಓಡಿಸ್ತಿದ್ಯಾ? ಸೈಕಲ್ ಚೆನ್ನಾಗಿದೆ, ನನ್ಗೊಂದ್ ರೌಂಡ್ ಕೊಡ್ತೀಯಾ? ಕೊಡಲ್ವಾ? ಯಾಕೋ ಸೈಕಲ್ ಕಿತ್ಕೊಂಡೆ? ಏಯ್, ಹೋಗಲ್ಲ. ಬಿಡ್ತೀಯಲ್ಲ? ಬಿಡಲ್ವಾ? ಅವಿನಾಶ್, ಏಯ್ ಬಿಡೋ, ಏಯ್ ಬಿಡೋ, ಅವಿನಾಶ್. ಅವಿನಾಶ್ನ ಯಾರೊಬ್ಬ ಬಂದ್ ಕಾನಲ್ಲಿ ಎತ್ಕೊಂಡು ನನ್ ಮಗು ಬೇಕು ಹೋಗ್ರಿ. ಹಲೋ ಅಮರ್ನಾಥ್ಯ. ಹಲೋ ಮಿಸ್ಟರ್ ಅಮರ್ನಾಥ್. ನಿನ್ನ ಮಗ ನನ್ನ ಹತ್ರ ಇದ್ದಾನೆ. ಇವತ್ ರಾತ್ರಿ 10 ಗಂಟೆಗೆ ಸರಿಯಾಗಿ ಸಮ್ಮರ್ ಪ್ಯಾಲೇಸ್ ಹೋಟೆಲ್ ಗೇಟ್ ಹತ್ರ ಬಾ, ಅಲ್ಲಿ ನಮ್ಮವ್ರು ಇರ್ತಾರೆ, ನಿನ್ನ ನನ್ನ ಹತ್ರ ಕರ್ಕೊಂಡು ಬರ್ತಾರೆ. ಓಕೆ. ಒಬ್ಬನೇ ಬರಬೇಕು, ಪೊಲೀಸ್ ಗೀಲೀಸ್ ಅಂತ ಹೋದ್ಯೋ? ನಿನ್ನ ಮಗ ನಿನಗೆ ಸಿಗಲ್ಲ. ತಾವ್ ಯಾರು ಅಂತ ತಿಳ್ಕೋಬೋದಾ? ತಾವ್ ಇಲ್ಲಿಗೆ ಬನ್ನಿ, ಪರಿಚಯ ಮಾಡ್ಕೊಳ್ಳೋಣ. ಆಯ್ತು. ಯಾರ್ದ್ರಿ ಫೋನು? ಅವಿನಾಶ್ನ ಕಿಡ್ನಾಪ್ ಮಾಡಿದವರು. ಹಣಗಳು ಕೇಳ್ತಾ ಇದ್ದಾನ? ಇಲ್ಲ, ನನ್ನೇ ಬಾ ಅಂತ ಹೇಳಿದ್ದಾರೆ. ಆಶಾ, ನಿನ್ ಗಾಬರಿ ಬಿಡ್ಬೇಡ, ನಾನು ಹೋಗಿ ಕರ್ಕೊಂಬರ್ತೀನಿ. ಹ್ಮ್.
ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಈ ಬಡವನ ಕುಟೀರಕ್ಕೆ ತಾವು ಆಗಮಿಸಿದ್ದು ನಮಗೆ ಬಹಳ ಸಂತೋಷ ಆಯಿತು. ಯಾರು ನೀನು? ಫೇಮಸ್ ಅಂಡರ್ ಗ್ರೌಂಡ್ ಕಿಂಗ್ ಬಲವಂತ್. ನಮ್ಮಣ್ಣ. ಅಮರ್, ಏನಾದ್ರೂ ಬಾಲ ಬಿಚ್ಚಿದೆಯೋ ಮುಗಿಸ್ಬಿಡ್ತೀನಿ. ಹೇಳ್ಕೊಂಡು ಕಟ್ಟೋ. ಸರದಾರನ ಮರಿ ನಾನೇನು? ಈ ಬಲವಂತನ ಮುಂದೆ ಆಟ ಆಡ್ತೀಯೋ? ಬಲವಂತ ನನ್ನ ಮಗನ ಬಿಟ್ಟು ಬಿಡಕಲ್ವ ತಂದಿರೋದು? ನಿನ್ನು ನಿನ್ನ ಮಗನ್ನು ಕೊಂದು ನಿನ್ನ ಮನೇಲಿ ಹಾಕಿ ನಿನ್ನ ಇಡೀ ಕುಟುಂಬನ ಭಸ್ಮ ಮಾಡಿದಾಗಲೇ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು? ನಮ್ಮಪ್ಪನ ಅವಮಾನ ಮಾಡಿ ಊರು ಬಿಟ್ಟು ಓಡಿಸಿದ ಆ ಶಾಂತಿ ನಗರನೇ ಸರ್ವನಾಶ ಮಾಡಿ ನಿಮ್ಮಪ್ಪನ ಕೊಂದುವ ಅಂತ ನನ್ನ ತಮ್ಮ ಬಸವರಾಜನ್ನ ಕಳಿಸಿದ್ರೆ ಅವನ ಕೈ ಕತ್ತರಿಸಿ ಕಳಿಸಿದೀಯಾ? ನಿನ್ನು ನಿನ್ನ ಹೇಗೆ ಸಾಯಿಸ್ಬೇಕು ಹೇಳು. ಹ್ಯಾಂಗ್ ಮಾಡ್ಲ? ಶೂಟ್ ಮಾಡ್ಲ ಇಲ್ಲ ಪೀಸ್ ಪೀಸ್ ಮಾಡ್ಲ? ನಿನ್ನ ಸಾಮಾನ ನೀನೇ ತೀರ್ಮಾನ ಮಾಡು. ಕಮ್ ಆನ್ ಟೆಲ್ ಮೀ. ಇದರಿಂದ ಸುಟ್ಟು ಬಿಡ್ಲ ಬಲವಂತ್? ನಾವು ಬಲವಂತ್ ಬೇಡ. ನಾವು ಬಲವಂತ್ ಬೇಡ. ಬಲವಂತ್ ಬೇಡ. ಬಲವಂತ್ ಎಲ್ಲ ಹೋದ್ರು ನೋಡ್ರು ಎಲ್ಲ ಇಲ್ಲ ಇರ್ತೀವಿ. ಹ್ಯಾಂಡ್ಸ್ ಅಪ್ ಬಲವಂತ್. ಸ್ಟಾಪ್. ನಿಂತ್ಕೊಂಡ್ರು. ಡ್ರಾಪ್ ದ ಗನ್ಸ್. ಬಿಸಾಕ್ರೋ. ಕಮಾನ್. ಯಾರಾದ್ರೂ ನಮ್ಮನ್ನು ಫಾಲೋ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾರು ಬರಬೇಡ್ರು. ಕಮಾನ್. ನಮ್ಮ ಮಗನ್ ಯಾರಪ್ಪ ಹೊತ್ಕೊಂಡು ಹೋಗಿದ್ದು? ಅವರೇ ಅಮ್ಮ, ಆ ಬಸವರಾಜು ಅವರಣ್ಣ ಬಲವಂತ. ಅವ್ರಿಗೆ ಯಾಕಪ್ಪ ನಮ್ಮ ಮೇಲೆ ಇಷ್ಟು ದ್ವೇಷ? ಈ ಊರಿಗೆ ಬಂದ್ರೂ ಅವ್ರ ಕಾಟ ತಪ್ಪಲಿಲ್ಲ. ಶಾಂತಿ ಅಮ್ಮ, ನೀನೇ ಕಾಪಾಡಬೇಕು. ನನ್ನ ಮಗುಗೆ ಇಷ್ಟೊಂದ್ರೆ ಕೊಟ್ರು ಪಾಪಿಗಳು. ಸುಮ್ಮನೆ ಇರಲ್ಲ, ಯಾವ್ದಾದ್ರು ಒಂದ್ ರೀತಿಲಿ ತೊಂದರೆ ಕೊಡ್ತಲೇ ಇರ್ತಾರೆ. ಅದಕ್ಕೆ ಇವ್ರನ್ನ ಬಿಟ್ಟು ಹೋಗೋಣ ಅಂತೀಯ? ದ್ವೇಷ ಇರೋರು ನಾವೆಲ್ಲೇ ಇದ್ರು ಹುಡ್ಕೊಂಡು ಬಂದೇ ಬರ್ತಾರೆ. ಧೈರ್ಯವಾಗಿ ಇದ್ಕೊಂಡು ಹೋರಾಡ್ಬೇಕಷ್ಟೇ. ನೀವೇನೇ ಮಾತಾಡಿ, ನಾನು ಅಡ್ಡಿ ಬರೋಲ್ಲ. ಆದ್ರೆ ಒಂದು ಮಾತು ಮಾತ್ರ ಹೇಳಿರ್ತೀನಿ,
ನಿಮ್ಗೇನಾದ್ರೂ ತೊಂದರೆ ಆದ್ರೂ ಸರಿ, ನನ್ ಮಕ್ಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಸರಿ, ನಾನ್ ಮಾತ್ರ ಬದುಕಿರೋದ್ಲ. ಯಾಕೆ ಕೆಟ್ಟದಲ್ಲ ಯೋಚನೆ ಮಾಡ್ತೀಯ ಆಶಾ? ಇಂಥ ಪರಿಸ್ಥಿತಿಲಿ ನಾನೇನ್ ಮಾಡ್ಲಿ ಆಶಾ? ಅಳೋದ್ರಿಂದ ಹೆದರ್ಕೊಳ್ಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಸರಿ, ಈಗ ನಾನು ಏನ್ ಮಾಡುವಂತೀಯ? ಪೊಲೀಸ್ನವ್ರ ಕಂಪ್ಲೇಂಟ್ ಕೊಡ್ರಿ. ಪೊಲೀಸ್ ಕಂಪ್ಲೇಂಟಾ? ನಮ್ಮೂರ್ನಲ್ಲಿ ಕೊಟ್ಟಿದ್ನಲ್ಲ, ಏನಾಯ್ತು? ಎಲ್ಲ ಕಡೆ ಒಂದೇ ತರ ಇರೋಲ್ಲ, ಈ ಊರ್ನಲ್ಲಿ ಒಳ್ಳೆಯವ್ರು ಇರಬಹುದು. ಆಯ್ತು ಆಶಾ, ನಿನ್ ಸಮಾಧಾನಕ್ಕೋಸ್ಕರ ಆ ಪ್ರಯತ್ನ ಮಾಡ್ತೀನಿ. ಯು ಹ್ಯಾವ್ ಮೇಡ್ ಕಂಪ್ಲೇಂಟ್ ಅಗೇನ್ಸ್ಟ್ ಎ ಡೈನಾಮಿಕ್ ಪರ್ಸನಾಲಿಟಿ. ಬಲ್ವಂತ್ ಸಾಧಾರಣವಾದ ಮನುಷ್ಯನಲ್ಲ, ಗೋಮುಖ ವ್ಯಾಘ್ರ. ಅವನು ಸಮಾಜ ದ್ರೋಹಿ ಅಂತ ಗೊತ್ತಿದ್ರು ಇಲ್ಲಿ ತನಕ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡೋಕ್ಕಾಗಿಲ್ಲ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮಾತಾಡೋ ಮಾತಾ ಇದು? ಸತ್ಯ ಎಷ್ಟು ಕಟುವಾಗಿದ್ರು ಮಾತಾಡಲೇಬೇಕಲ್ಲ ಮಿಸ್ಟರ್ ಅಮರ್. ಬಲ್ವಂತ್ ಬಸವರಾಜ್ನಂತ ಗೂಂಡಾ ದೊರೆಗಳನ್ನ ಸಾಕ್ತಿರೋರು ರಾಜಕೀಯ ವ್ಯಕ್ತಿಗಳು. ಎಲೆಕ್ಷನ್ ನಲ್ಲಿ ತಮ್ಮ ಕಡೆ ಕೆಲಸ ಮಾಡೋದಕ್ಕೆ, ಎದುರಾಳಿಗಳನ್ನ ಬೆದರಿಸೋದಕ್ಕೆ ಇಂಥ ಜನಗಳನ್ನ ಉಪಯೋಗಿಸ್ತಾರೆ ಅವರು. ಈ ಪೊಲಿಟಿಷಿಯನ್ಸ್ ಪ್ರೊಟೆಕ್ಟ್ ಮಾಡ್ತಿರೋರಲ್ಲಿ ಬಲವಂತ್ ಬಹಳ ಮುಖ್ಯವಾದ ವ್ಯಕ್ತಿ. ನಾನು ಏನಾದರೂ ಮಾಡಿ ಅವನ್ನ ಒಳಗೆ ತಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಆದರೆ ಸರಿಯಾದ ಸಾಕ್ಷಿ ಬಲವಂತ್, ಇವತ್ತು ನಿನಗೊಬ್ಬ ಎದುರಾಳಿ ಹುಟ್ಟಿದಾನೆ. ನೋಡು, ಹುಡುಗನ ಹೊರಗಡೆ ಬಿಡ್ಬೇಡ, ಹುಷಾರಾಗಿ ನೋಡ್ಕೊ. ಆಯ್ತು. ಅವಿನಾಶ್, ಅವಿನಾಶ್, ಏಯ್, ಇಷ್ಟು ಸತ್ಯ ನಿಮ್ಗೆ ಹೇಳುದು, ಒಂದ್ ಸತ್ಯ ಹೇಳು, ಇನ್ನೊಂದ್ ಸತ್ಯ ಹೋಗ್ಬೇಡು. ಯಾಕೆ ಹೇಳಿಲ್ಲ ನಿನಗೆ ಆಚೆ ಹೋಗ್ಬೇಡ ಅಂತ? ನಡೆಯೋ. ಇಲ್ಲೇ ಇದ್ದು ವಾಚ್ ಮಾಡಿ. ಎಸ್ ಸರ್. ಡಾಕ್ಟರ್, ಏನು ಹೇಳಕ್ಕಾಗಲ್ಲ.
ನಿಮ್ಮ ಮಗನ್ ಉಳಿಸೋದಕ್ಕೆ ವಿಶ್ವ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಸಾರಿ, ಪ್ರಜೆಗಳ ರಕ್ಷಣೆ ಕೊಡಬೇಕಾದ ನೀವು ಕೊಲೆಗಾರರಿಗೂ ದ್ರೋಹಿಗಳಿಗೂ ಸ್ವಾತಂತ್ರ್ಯ ಕೊಟ್ಟು ಈಗ ಪಶ್ಚಾತ್ತಾಪದ ಮಾತಾಡ್ತೀರಾ? ಅಮರ್ ಸರ್, ಜನರ ಪ್ರಾಣ ಕಾಪಾಡಕ್ಕಾಗದ ಮೇಲೆ ಪೊಲೀಸ್ ಯಾಕೆ, ನ್ಯಾಯಾಲಯಕ್ಕೆ, ಸರ್ಕಾರ ಯಾಕೆ? ಮನುಷ್ಯನ ಕಿತ್ತು ತಿನ್ನ ರಾಕ್ಷಸರು ಸುತ್ತಮುತ್ತ ನಿರ್ಭಯ ಆಗಿದ ಮೇಲೆ ಇದನ್ನ ನಾಡೋನಲ್ಲ ಕಾಡು ಅಂತಾರೆ. ಆ ಚಂಡಾಲರಿಗೆ ನನ್ನ ಪ್ರಾಣ ಬೇಕು, ನನ್ನ ಕುಟುಂಬದವ್ರ ಪ್ರಾಣ ಬೇಕು. ಅಲ್ಲಿವರೆಗೂ ಅವ್ರು ಸುಮ್ಮನೆ ಇರೋದಿಲ್ಲ. ಈ ಹೋರಾಟದಲ್ಲಿ ನಾನೇನ್ ಮಾಡಲಿ? ನಿಮ್ಮನ್ನ ನಂಬ್ಕೊಂಡು ಸುಮ್ಮನೆ ಕೂತಿರ್ಲ? ಇಲ್ಲ, ನಾನೇ ಕಾನೂನು ಕೈಗೆ ತಗೊಳ್ಳ. ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ನಿಮ್ ಸಂಕಟ ನನಗೆ ಅರ್ಥ ಆಗತ್ತೆ ಅಮರ್. ವಿವೇಕಿಯಾದ ಮನುಷ್ಯ ಯಾವತ್ತೂ ಕಾನೂನನ್ ಕೈ ತಗೊಳ್ಳಲ್ಲ. ನಿಮ್ಮ ಹೆಂಡತಿ ಮಕ್ಕಳಿಗೆ ನಾನ್ ಪ್ರೊಟೆಕ್ಷನ್ ಕೊಡ್ತೀನಿ, ನಿಮ್ಮ ಮನೆ ಸುತ್ತಮುತ್ತ ಪೊಲೀಸ್ನವ್ರನ್ನೂ ಕವಲು ಹಾಕ್ತೀನಿ. ಬಿಲೀವ್ ಮೀ, ಐ ಆಮ್ ಸಿನ್ಸಿಯರ್ ಇನ್ ಮೈ ವರ್ಡ್ಸ್. ನನಗೂ ಬಹಳ ದಿವಸದಿಂದ ಬಲವಂತ್ ಪರಿವಾರನ ಒಳಗ್ ತಳ್ಬೇಕು ಅನ್ನೋ ಆಸೆ ಇದೆ. ನೀವು ನನಗೊಂದು ಸಹಾಯ ಮಾಡ್ತೀರಾ? ನಾನ್ ನಿಮ್ಗೆ ಸಹಾಯ ಮಾಡ್ಬೇಕಾ? ಎಸ್. ನನಗೊಂದು ರಹಸ್ಯವಾದ ಸುದ್ದಿ ಬಂದಿದೆ. ಬುಧವಾರ ರಾತ್ರಿ ಆ ಬಲವಂತ್ ಒಂದು ಪಾರ್ಟಿ ಕೊಡ್ತಾ ಇದ್ದಾನೆ. ಅಲ್ಲಿ ಸೇರೋರೆಲ್ಲ ಬರೀ ಸ್ಮಗ್ಲರ್ಸು, ಬ್ರೌನ್ ಶುಗರ್ ವ್ಯಾಪಾರ ಮಾಡೋರು. ನಾನು ಯಾವಾಗ ಬೇಕಾದ್ರೂ ಅವ್ರ ಮನೆ ರೈಡ್ ಮಾಡಬಹುದು. ಅದ್ರಲ್ಲೇನು ಸಿಗದೆ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು, ಸರ್ಚ್ ಮಾಡಿದವ್ರಿಗೂ ತೊಂದರೆ. ನೀವು ಹೇಗಾದ್ರೂ ಮಾಡಿ ಅಲ್ಲಿಗೆ ನುಗ್ಗಿ ಅವ್ರನ್ನ ಆಧಾರದ ಸಮೇತ ಹಿಡ್ಕೊಡಿ. ಐ ವಿಲ್ ಅರೆಸ್ಟ್ ದೆಮ್. ಎಸ್. ಇದನ್ನ ನನ್ನ ಬಲವಂತ್ ಡ್ರಿಂಕ್ಸ್ ನಲ್ಲಿ ಬೆರೆಸ್ತೀನಿ. ಸ್ಪೆಷಲ್ ಡ್ರಿಂಕ್ಸ್ ಫಾರ್ ಸ್ಪೆಷಲ್ ಪೀಪಲ್ ಇನ್ ಸ್ಪೆಷಲ್ ಪ್ಲೇಸಸ್ ಅಂತ ಅನೌನ್ಸ್ ಮಾಡ್ತೀನಿ. ಆಮೇಲೆ ನೋಡ್ತಾ ಇರು ನನ್ನ ಡ್ರಿಂಕ್ಸ್ ಪ್ರಭಾವ ಹೇಗಿರುತ್ತೆ ಅಂತ. ಮಿಸ್ಟರ್ ಶೇಖ್, ಐ ಮೀನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಿಸ್ಟರ್ ಬಲವಂತ್, ವಾಟ್ಸ್ ಅಬೌಟ್ ಮೈ ಪೇಮೆಂಟ್? Automatically it will go to your account. Thank you. What about some money for local expenditure? Ah, no problem. It's here. Hello. Oh, nice, nice. Oh, thank you very much. It was very nice. Thank you. Boss, Amarnath bandu nim room alla hudukta idane. Mr. Shek, please get away from this place urgently. Come on friends, let's go. ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ. ಇವನು ನಮ್ಮ ಮನೆ ನುಗ್ಗಿ ದರೋಡೆ ಮಾಡಕ್ ಬಂದಿದ್ದಾರೆ, ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಕ್ ಬಂದಿರೋದು ಅವ್ರನ್ನಲ್ಲ, ನಿಮ್ಮನ್ನ. ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಇವರು. ನನ್ನ ಅರೆಸ್ಟ್ ಮಾಡುವಷ್ಟು ಧೈರ್ಯ ಬಂತ ಮಾಧವ್? ಸೇ ಆಫೀಸರ್, ಇವನಿಗೆಲ್ಲೋ ಕೆಟ್ಟ ಕಾಲ ಬಂದಿದೆ ಅಂತ ಕಾಣಿಸುತ್ತೆ. ಕೆಟ್ಟ ಕಾಲ ಯಾರಕ್ ಬಂದಿದೆ ಅಂತ ಗೊತ್ತಾಗತ್ತೆ? ಸ್ಟೇಷನ್ಗೆ ಬಾ. ಈ ಬಲವಂತನ್ನ ಏಕವಚನದಲ್ಲಿ ಬಾ ಅಂತ ಕರಿತೀಯ? ನಿನ್ನು ಬಾ ಅಂತೀನಿ, ನಿಮ್ಮ ಅಪ್ಪನ್ನು ಬಾ ಅಂತೀನಿ. ನಡಿಯಲೇ ಥ್ಯಾಂಕ್ ಯು, ಥ್ಯಾಂಕ್ ಯು ಅಮರ್. ನಮ್ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಆಶಾ. ಬೇರೆ ಒಂದ್ ಕೇಸಲ್ಲಿ ಸಿಕ್ಕಾಕೊಂಡು ಅರೆಸ್ಟ್ ಆಗಿದ್ದಾರೆ. ಸಂತೋಷ ಆಯ್ತು. ಪೊಲೀಸರಾದ್ರೂ ಅರೆಸ್ಟ್ ಮಾಡಿದ್ರಲ್ಲ. ಹಲೋ, ಐಜಿಪಿ ಸ್ಪೀಕಿಂಗ್. ಹಲೋ, ನಾನು ಮಾತಾಡ್ತಿರೋದು ನಾನು ಅಂದ್ರೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನ್ರಿ? ಏನಂತೀರ ಅಲ್ವಾ? ಓ ನಮಸ್ಕಾರ ಸರ್, ಏನ್ ಸಮಾಚಾರ?
ಏನಿಲ್ಲ, ನಮ್ ಬಲವಂತ ಬಸವರಾಜು ಅವರನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ರು ಅಂತ ಸರ್. ಅವರು ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾರೆ ಸರ್. ಅಯ್ಯೋ ಅವೆಲ್ಲ ಬಿಡಿಯಪ್ಪ, ತಕ್ಷಣ ಅವ್ರನ್ನ ಬಿಟ್ಬಿಟ್ರೆ ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು, ಏನಂತೀರಾ ಅಲ್ವಾ? ಆಯ್ತು ಸರ್. ಇದನ್ನ ಅಫಿಷಿಯಲ್ ಆಗಿ ಹೇಳ್ತಾ ಇಲ್ಲಪ್ಪ, ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ಏನಂತೀರಾ ಅಲ್ವಾ? ಅಯ್ಯಾ ವ್ಯವಹಾರ ರಾಜಕೀಯ ಏನು ಗೊತ್ತಿಲ್ಲದೆ ಇರೋರು, ಏನ್ ದೇಶದಾಗೆ ಅವರಿಬ್ಬರೇ ಕೆಲಸ ಮಾಡೋರು, ನೀವೇನಂತೀರಾ ಅಲ್ವಾ? ಹಲೋ ಕಮಿಷನರ್ ಸ್ಪೀಕಿಂಗ್. ನಾನ್ ರೀ ಐ ಜಿ ಪಿ ಮಾತಾಡ್ತಿರೋದು. ಓ ಗುಡ್ ಈವ್ನಿಂಗ್ ಸರ್. ನೋಡಿ ಆ ಬಲವಂತ್ ಕೇಸ್ನ ಡ್ರಾಪ್ ಮಾಡಿ. ಅದು ಇದು ಹೈಕಮಾಂಡ್ ಆರ್ಡರ್, ಗೊತ್ತಾಯ್ತಾ? ಡೂ ಇಟ್. ಸರಿ ಸರ್. ಈಗಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನಮ್ಮನ್ನು ಬಿಟ್ಬಿಡು. ಬಿಡೋದಕ್ಕಲ್ಲ ನಿನ್ನ ಅರೆಸ್ಟ್ ಮಾಡಿರೋದು. ಐ ವಿಲ್ ಟೇಕ್ ಯು ಟು ದ ಕೋರ್ಟ್. ರಾಮಪ್ಪ ಟೇಕ್ ಚಾರ್ಜ್ ಶೀಟ್ ಎಲ್ಲ ರೆಡಿ ಮಾಡಬೇಕು. ಓಕೆ. ಹಲೋ ಮಾಧವ್ ಹಿಯರ್. ಮಿಸ್ಟರ್ ಮಾಧವ್, ಬಲವಂತ್ ಮೇಲೆ ಹಾಕಿರೋ ಕೇಸ್ನ ತಕ್ಷಣ ಡ್ರಾಪ್ ಮಾಡಿ. ಸರ್ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀನಿ ಸರ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಡ್ರಾಪ್ ದ ಕೇಸ್. ಡಟ್ ಸ್ಟಾಪ್ ಸರ್. ರಾಮಪ್ಪ ದೇಶೋದ್ಧಾರಕರನ್ನೆಲ್ಲ ಬಿಡುಗಡೆ ಮಾಡಿ ಸೀಸ್ ಮಾಡಿರೋದನ್ನೆಲ್ಲ ಅವ್ರ ಕೈಲಿ ಕೊಟ್ಟು ಕಳಿಸಿ. ಯಾಕೆ ಸರ್? ನಮ್ಗೆ ಅಷ್ಟೇ ಪವರ್ಸ್ ಇರೋದು. ದಟ್ಸ್ ಹೈಕಮಾಂಡ್ ಆರ್ಡರ್, ಡೂ ಇಟ್. ಓಕೆ ಸರ್. ಇನ್ಸ್ಪೆಕ್ಟರ್ ಇಷ್ಟು ಬೇಗ ರಿಲೀಸ್ ಮಾಡ್ಬಿಟ್ರಿ. ಏನೋ ಕೋರ್ಟ್ ಗಿಟ್ಟು ಅಂತಿದ್ದ ಹೈಕಮಾಂಡ್ ಆರ್ಡರ್. ಈಗ ಗೊತ್ತಾಯ್ತಾ ಈ ಬಲವಂತು ಯಾರು ಅಂತ? ಎಲ್ರಿ ನಿಮ್ ಆಫೀಸರ ಕಾಣ್ತಾ ಇಲ್ಲ, ಫೋನ್ ಬಂತಲ್ಲ ದೇವತ್ ಬಿಟ್ಟ. ರೇ ಇನ್ಸ್ಪೆಕ್ಟರ್, ಈ ಬ್ರೀಫ್ ಕೇಸ್ಗಳನ್ನ ತಗೊಂಡು ಜೀಪ್ ನಲ್ಲಿಟ್ಟು ನಮ್ಮನ್ನ ಮನೆಗೆ ಡ್ರಾಪ್ ಮಾಡಿ. 33-43 ಅವ್ರನ್ನ ಯಾಕ್ರೆ ಕರೀತೀರಾ? ನೀವು ತಗೊಂಡ್ ಬನ್ರಿ, ನಿಮ್ಮನ್ನ ಬೇಗ ಎ ಸಿ ಪಿ ಮಾಡ್ತೀನಿ. ಓ ನೀನು ಬೇಗ ಗುಣವಾಗ್ಬಿಟ್ರೆ. ಐಮ್ ಸಾರಿ ಆಶಾ, ನಾ ಬರ್ತೀನಿ. ಯಾಕೊಂಥರ ಇದ್ದೀರಾ, ಮೈ ಹುಷಾರಿಲ್ವಾ? ನನಗೆ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ಗೆ ಕ್ಯಾನ್ಸರ್ ಬಂದ ಹಾಗಿದೆ. ಅಂದ್ರೆ ಅದೊಂಥರ ರಾಜಕೀಯದ ಕ್ಯಾನ್ಸರ್ ಅಲ್ಲ. ನಾವು ಅಷ್ಟು ಕಷ್ಟಪಟ್ಟು ಆ ಬಲವಂತನ ಬಸವರಾಜನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಡರ್ಟಿ ಪೊಲಿಟಿಷಿಯನ್ಸ್ ಇಂಟರ್ಫಿಯರ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿದ್ದೀರಾ? ಇದಕ್ಕೆ ನಾನು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಬೇಲಿನ ಎದ್ದು ಹೊಲ ಮೇಯ್ದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಬಟ್ ಡೋಂಟ್ ವರಿ, ನಿಮ್ ಫ್ಯಾಮಿಲಿಗೆ ಫುಲ್ ಪ್ರೊಟೆಕ್ಷನ್ ಏರ್ಪಾಟ್ ಮಾಡಿದ್ದೀನಿ. ಒಂದು ನಿಮಿಷ. ತಪ್ಪು ಮಾಡೋದು ಮಾನವ ಸಹಜ, ಆದ್ರೆ ಅದನ್ನ ಗುಟ್ಟಾಗಿಟ್ಕೋಬೇಕು, ಏನಂತೀರಾ ಅಲ್ವಾ? ಹೌದೌದು. ಇಲ್ಲಿ ಯಾರು ಇಲ್ವಲ್ಲ ಸಾಹೇಬ್ರೆ, ಅಭ್ಯಾಸ ಬಲ. ಇದು ಬೇರೆ ಬೇರೆ ತಗೊಳ್ಳೋ. ಅಯ್ಯೋ ಸಾಹೇಬ್ರೆ, ಆ ಪೊಲೀಸ್ ಮಾಧವ್ ನಮ್ಮನ್ನೇ ಅರೆಸ್ಟ್ ಮಾಡದ್ನಲ್ಲ, ಆ ನನ್ನ ಮಗನಿಗೆ ನನಗೆ ಎಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವನಿನ್ನು ಎ ಸಿ ಪಿ ಆಗಿರೋದು, ಏನಂತೀಯ ಅಲ್ವಾ? ಹೌದೌದು. ಬಲವಂತು, ಹೌದೌದು, ನೀನೇನೇ ಹೇಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಹೆದರಾಕೋಬಾರದು. ಅದ್ ನಿನಗೂ ಡೇಂಜರು, ಅದ್ ನನಗೂ ಡೇಂಜರು, ಏನಂತೀಯ ಅಲ್ವಾ? ಅಫಿಷಿಯಲ್ ನಾವೇನು ಮಾಡಬಾರ್ದು, ಒಂದು ಅಫಿಷಿಯಲ್ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಅದರಿಂದ ಸಿಕ್ಕಾಕೊಳ್ಳೋದಿಲ್ಲ. ಇದು ನನ್ನ ತತ್ವ, ಏನಂತೀಯ ಅಲ್ವಾ? ಸಾಹೇಬ್ರೆ, ನೀವು ಹೇಳಿದ ಹಾಗೆ ನಾನು ಪೊಲೀಸ್ ತಂಟೆಗೆ ಹೋಗಲ್ಲ, ಆದ್ರೆ ಆ ಅಮರನಾಥನ ಮಾತ್ರ ಬಿಡಲ್ಲ. ಅವನ ಹೆಸರು ಈ ಊರಿನ ವೋಟರ್ ಲಿಸ್ಟ್ ನಲ್ಲಿ ಇದೆಯೋ? ಇಲ್ಲ. ಸರಿ, ಮತ್ತೆ ಹಂಗಾದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ವೋಟರ್ ಲಿಸ್ಟ್ ನಲ್ಲಿ ಇರೋರ್ನ ಮಾತ್ರ ನೀನ್ ಏನು ಮಾಡ್ಬೇಡಪ್ಪ. ಒಂದೊಂದ್ಸಲ ಒಂದೊಂದು ವೋಟ್ ನಲ್ಲಿ ಸೋತೋಗ್ಬಿಡ್ತೀವಿ ಚುನಾವಣೆನಲ್ಲಿ, ಏನಂತೀಯ ಅಲ್ವಾ? ಬಲವಂತು, ಸೇವನೆ ಏನೋ ಆಯ್ತು, ಸೇವೆಗೆ ಯಾರು ಕಾಣಿಸ್ತಾ ಇಲ್ವಲ್ಲ, ಮೈ ಕೈ ನೋಯ್ತಾ ಇದೆ.
ಅದೆಲ್ಲ ಏರ್ಪಾಟ್ ಆಗಿದೆ ಸಾಹೇಬ್ರೆ. ಹೌದೇನೋ, ಸರಿ ನೀನ್ ಹೋಗು, ನಾನ್ ಸೇವೆ ಮಾಡಿಸ್ಕೋತೀನಿ, ಏನಂತೀಯ? ಬಸವರಾಜ್, ಬಸವರಾಜು. ಏನಣ್ಣ? ನೀನೀಗ್ಲೇ ಹೋಗಿ ಅಮರನಾಥ್ ಕುಟುಂಬನ ನಾಶ ಮಾಡಪ್ಪ. ಅದೇನ್ ಸಾಧ್ಯ? ಆಸ್ಪತ್ರೆಯಲ್ಲಿ ಅವನ ಹೆಂಡತಿಗೂ ಅವನ ಮಗನಿಗೂ ಬಲವಾದ ಪೊಲೀಸ್ ಕಾವಲಿ. ಈಗ ನೀನು ಅದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಅವರ ಕಥೆ ಮುಗಿಸು. ಓ, ಹೇಗಿದ್ರಿ ಮಿಸ್ಟರ್ ಬಸವರಾಜ್? ಯಾಕೋ ನಿದ್ದೆನೆ ಬರ್ತಿಲ್ಲ ಡಾಕ್ಟರ್. ಇರಿ, ಒಂದು ಇಂಜೆಕ್ಷನ್ ಕೊಡ್ತೀನಿ. ಡಾಕ್ಟರ್, ಅಮರನಾಥ್ ಮಿಸ್ಸಸ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಈಗ ಹೇಗಿದ್ದಾರೆ? ಶೀ ಇಸ್ ಔಟ್ ಆಫ್ ಡೇಂಜರ್. ಗುಡ್ ನ್ಯೂಸ್. ಅವ್ರು ನಮ್ಮ ಫ್ಯಾಮಿಲಿಗೆ ತುಂಬಾ ಬೇಕಾದವರು. ಡಾಕ್ಟರ್, ಈಗ ಅವರು ಯಾವ ವಾರ್ಡ್ನಲ್ಲಿದ್ದಾರೆ? ರೂಮ್ ನಂಬರ್ 45. ಅವ್ರ ಮಗು 26. Fine, sir. Good. Hello, Inspector. Hello, Doctor. How are you? Fine. Huh? Yeah, sister. But the Suresh avarna yaro hodidu battela tagu hogidare. Doctor, illi patient yaro? Basuraj. Basuraj? Andre, Iron Hand. Haudu. My God. Calling. Yes, speaking. Be alert. Check room number 26. Yes, sir. Patient injection kodu. Sari, doctor. ಡಾಕ್ಟರ್ ಇದ್ದಾರೆ.
ಸಾರಿ. ಮಗನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ? ಈ ಮಗನಾದರೂ ಜೀವಂತವಾಗಿ ಉಳಿಸ್ಕೊಳ್ಳೋದಕ್ಕೆ. ಮಾನವ ದಾನವನಾದ ದೇವರು ಕಲ್ಲಾದ, ಕಲ್ಲಲ್ಲಿ ದೇವರ ಕಂಡ ಆ ಮಾನವನೇನಾದ? ಮಾನವ ದಾನವನಾದ ದೇವರು ಕಲ್ಲಾದ, ಕಲ್ಲಲ್ಲಿ ದೇವರ ಕಂಡ ಮಾನವನೇನಾದ? ಸಾವು ನೋವುಗಳ ರಾಜ್ಯಕ್ಕೆ ದೊರೆಯಾದ, ನ್ಯಾಯ ನೀತಿಗಳ ಅಡಿವಿಗೆ ನೆರವಾದ, ಬರೆದ ಬರಹ ತಾನೆ ಅಡಿಸುತ್ತ ನಿಂದ, ರಕ್ತದ ಇತಿಹಾಸವನ್ನು ನಾನು ಬರೆಯುವೆನೆಂದ, ಶಾಂತಿಯ ದೇವತೆಯನ್ನು ಹಿಂಸೆ ಮಾಡುತ್ತ ಕೊಂದ, ಕಾಯಮ ಲೋಕವ ಎಳೆದು ಇಂದು ಭೂಮಿಗೆ ತಂದ, ಪ್ರೀತಿ ಪ್ರೇಮಗಳ ಇರುವಿಗೆ ಹೊರೆಯಾದ, ಸ್ವಾರ್ಥ ಸಾಧಿಸುವ ತಂತ್ರದ ನರಿಯಾದ, ಮಾನವ ದಾನವನಾದ ದೇವರು ಕಥೆಯಾದ, ಕಥೆಯಲ್ಲಿ ದೇವರ ಕಂಡ ಮಾನವನೇನಾದ? ಇದ್ದ ಆಗ ರಾಮನು ಬಂದ, ಕೀಚಕನೊಬ್ಬನೇ ಇದ್ದ ಭೀಮ ಬಡಿಯಲು ಬಿದ್ದ, ರಾವಣ ಕೀಚಕರೀ ಕೋಟಿ ಕೋಟಿಗಳಾಗಿ, ರಾಕ್ಷಸ ಸಂತತಿ ಬೆಳೆದು ಶಿವನು ಹೆದರಿದ ನಡುಗಿ, ಪಾಪ ಭೀತಿಗೆ ತಾ
ಹೆದರದ ಖಳರಾದ ಹೇಮದೂಷಣೆಯ ಕೆಸರಿನ ಕುಳವಾದ ಮಾನವ ದಾನವನಾದ ದೇವರು ಮರೆಯಾದ ಮರೆಯದೆ ದೇವರ ನೆನೆವಾ ಮಾನವನೇನಾದ ಅಮರ್ ಶಾಂತಿ ಶಾಂತಿ ಅಂತ ಅಹೋರಾತ್ರಿ ಶಾಂತಿ ಜಪ ಮಾಡ್ತಿದ್ದ ನಮ್ಮ ಬಾಳನ್ನ ಅಶಾಂತಿಯ ಕಿಚ್ಚಿನಿಂದ ಸುಟ್ಟು ಬೂದಿ ಮಾಡಿಬಿಟ್ರು ಆ ಚಂಡಾಲ್. ಶಾಂತಿ ಗ್ರಾಮದಲ್ಲಿ ಅಶಾಂತಿಯ ಕೋಲಾಹಲವಾದಾಗ ನನಗೆ ಈ ಕತ್ತಿ ನೆನಪಾಗಲಿಲ್ಲ. ಊರೇ ನಾಶವಾದಾಗ ನಾನು ಈ ಕತ್ತಿ ಕಡೆ ನೋಡ್ಲಿಲ್ಲ. ಕೈ ಹಿಡಿದು ಗಂಡನ ಕಳ್ಕೊಂಡಾಗಲೂ ನಾನು ಈ ಕತ್ತಿನ ಮುಟ್ಲಿಲ್ಲ. ಒಂದೊಂದು ಅನಾಹುತ ನಡೆದಾಗ್ಲೂ ಎಲ್ಲಿ ನೀನು ಈ ಕತ್ತಿ ಹಿಡಿದು ಹೋರಾಟಕ್ಕೆ ನಿಲ್ತೀಯೋ ಅಂತ ಕಂಗಾಲಾಗ್ತಿದ್ದೆ. ಆಗ ಹಾಗಾಗದೇ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಆದ್ರೆ ಇವತ್ತು ಮುತ್ತಿನಂತ ನನ್ನ ಸೊಸಿನ ಘೋರವಾಗಿ ಕೊಲೆ ಮಾಡಿದ್ದನ್ನು ನೋಡಿದ ಮೇಲೆ ನನ್ನ ಸಹನೆಗೆ ಬೆಲೆ ಇಲ್ಲ, ನನ್ನ ತಾಳ್ಮೆಗೆ ಅರ್ಥವಿಲ್ಲ ಅಂತ ತಿಳಿಯಿತು. ನಂಗೆ ಗೊತ್ತು ಈ ಖಡ್ಗ ಶತ್ರುಗಳನ್ನು ನಾಶ ಮಾಡೋ ಹಾಗೆ ನಿನ್ನ ಕಾನೂನಿಗೆ ಬಲಿ ಕೊಡುತ್ತೆ ಅಂತ. ಹೆತ್ತ ತಾಯಿಯಾದ ನಾನೇ ನನ್ನ ಮಾತೃ ವಾತ್ಸಲ್ಯನ ಕೊಂದುಕೊಂಡು ನಿನ್ನ ಕೈ ಖಡ್ಗ ಕೊಡ್ತಿದ್ದೀನಿ ಅಂದ್ರೆ ಕಾರಣ ಇಷ್ಟೇ. ನನ್ನ ಸೊಸೆಗಾದ ಗತಿ ಬೇರೆ ಯಾರಿಗೂ ಆಗ್ತಿರ್ಲಿ ಅಂತ, ನಮ್ಮ ಕುಟುಂಬದ ಹಾಗೆ ಬೇರೆ ಯಾವ ಕುಟುಂಬನೂ ನಾಶವಾಗ್ತಿರ್ಲಿ ಅಂತ. ದುಷ್ಟರ ಹೆಸರಿಲ್ದಾಗ ಮಾಡು, ನಾಶ ಮಾಡು, ಅನ್ಯಾಯನ ಸಮಾಧಿ ಮಾಡು. We'll be right back.
ಕಾನೂನು ಬಗ್ಗೆ ನೀವಿಟ್ಟಿರೋ ಗೌರವ ಅನ್ಕೊಂಡು ನಾ ಹೆಮ್ಮೆ ಪಡ್ತೀನಿ. ಕಾನೂನು ಪಾಲಿಸೋ ಅಧಿಕಾರಿಯಾಗಿದ್ದು ಇವ್ರ ಮೇಲೆ ನಾನೇನು ಆಕ್ಷನ್ ತಗೊಳಕ್ಕಾಗ್ಲಿಲ್ಲ. ಆದ್ರೆ ನೀವು ಈ ಕ್ರಿಮಿನಲ್ಸ್ನ ಕೊಂದು ಸಮಾಜಕ್ಕೆ ಒಂದು ದೊಡ್ಡ ಉಪಕಾರ ಮಾಡಿದ್ದೀರಿ. ಐ ಅಪ್ರಿಷಿಯೇಟ್ ಯುವರ್ ಬ್ರೇವರಿ ಸರ್. ಹಿಂದೆ ಶಾಂತಿಗ್ರಾಮದಲ್ಲಿ ಜಡ್ ಜಗನ್ನಾಥ್ ಅನ್ನೋರು ಕೊಲೆಯಾದರು, ಜ್ಞಾಪಕ ಇದೆಯಾ? ಅವ್ರು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ತಂದೆ. ಈಗ ನಾನು ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ, ಕಾರಣ ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ.